नरमान्य नकुल उंजे यंद उरियने लोकोगु परमात्मंद नरमान्य नकुल उंजे यंद उरियने लोकोगु नूर अरवन ब्रह्मश्री नारायण गुरु वर्ष प्रति वर्षांतर समारंभ के आगमिसिद नम्म नेच्चिन जननायक नम्म उल्लाल ब्लॉक अध्यक्षर गौरवान्वित नम्म नेच्चिन श्री संतोष कुमार शेट्टी स्वागत बयसुत्तेने ಹಿಂದುಳಿದ ವರ್ಗದ ಅಧ್ಯಕ್ಷರಾದ ದಕ್ಷಿಣ ಕನ್ನಡದ ಅಧ್ಯಕ್ಷರಾದ ನಮ್ಮ ವಿಶ್ವಾಸ ದಾಸ್ ಕುಮಾರ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಜಿಲ್ಲೆಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಸದಾಶಿವ ಉಳ್ಳಾರ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರೇಮನ್ ಕುಡಿಚಲ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ इक्बा सामानी स्वागत बयसते पुरुषोत्तम अंचन स्वागत बयसते उदय स्वागत बयसता कार्यक्रम जिले जिले उपाध्यक्ष नम पूजारी स्वागत बयसता नेचिन नायक राघवडियन्नवरिगू स्वागत बयसता सतीश पुल्लाल तुम्मण्ण इवरिगू स्वागत बयसता ಇಂದಿನ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಬೇಕು ಅಂತ ಕೇಳಿದ್ರು ಅವತಾರಾಯರೇ ಇಳವ ಕುಲೋಟು ತೆರಿವು ತಪಸ್ಸಡೆ ಗುರುವಾಯರೇ ತೆರಿವು ತಪಸ್ಸಡೆ ಗುರುವಾಯರೇ ನರಮಾನಿ ಕೂಟೊಡು ಒಂಜಾಯರೇ ಶ್ರೀ ಗುರುನಾರಾಯಣ ದೀನವನ ಮಾನವ ಕುಲ ಪಾವನ ನರಮಾನ್ಯನಕುಲ ಒಂಜೆಯಂದ ಒರಿಯನೆ ಲೋಕೊಗು ಪರಮಾತ್ಮಂದ ನರಮಾನ್ಯನಕುಲ ಒಂಜೆಯಂದ ಒರಿಯನೆ ಲೋಕೊಗು ಪರಮಾತ್ಮಂದ ಸರ್ವ ಸಮಾನತೆ ಸಮರಸ ತತ್ವ ಸರ್ವ ಸಮಾನತೆ ಸಮರಸ ತತ್ವ ಸರ್ವೇ ಗುಂಜೆ ಪಂಪಿನ ಸತ್ಯ ಶ್ರೀ ಗುರು ನಾರಾಯಣ ದೀನವನ ಮಾನವ ಕುಲ ಪಾವನ ಸಾರೊಂದು ಭಕ್ತರು ಸಾಮಾನ್ಯ ಜನಕು ಸಾರಸು ಜ್ಞಾನದ ಸತ್ವನು ಮನಕು ಸಾರೊಂದು ಭಕ್ತರು ಸಾಮಾನ್ಯ ಜನಕು ಸಾರಸು ಜ್ಞಾನದ ಸತ್ವನು ಮನಕು ಮುಟ್ಟದ ಆತ್ಮವಿಶ್ವಾಸದ ಗೇನ ಇದೊಂದು ನಾವು ನಮ್ಮ ಪರಮ ಪೂಜ್ಯ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನೆನಪಿಸಿಕೊಳ್ಳುವಂತಹ ಬಹಳ ಸುದಿನ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 19ನೇ ಶತಮಾನದಲ್ಲಿ ಅಸ್ಪರ್ಶತೆ ಏನು ಅಸಮಾನತೆ ಇತ್ತ ಆ ಸಂದರ್ಭದಲ್ಲಿ ನಮ್ಮಂತಹ ಎಲ್ಲ ಹಿಂದುಳಿದ ವರ್ಗದ ಹಲವಾರು ಜಾತಿಗಳಿಗೆ ಈ ಮೇಲ್ವರ್ಗದವರಿಂದ ಶೋಷಣೆಗಳಾದ
ಹಿಂದುಳಿದ ವರ್ಗದವರಿಗೆ ಒಂದು ರಕ್ಷಣೆ ಕೊಟ್ಟಂತ ಮಹಾನ್ ಪುರುಷ ಆ ದೇವರು ಅವರು ದೇವತಾ ದೇವರೇ ಅವರನ್ನು ದೇವದೂತರಾಗಿ ಇಲ್ಲಿ ಕಳಿಸಿ ಅಂತ ಹೇಳಬಹುದು ಖಂಡಿತವಾಗಿ ಅವರು ಇದನ್ನು ಹೋಗಲಾಡಿಸಲಿಕ್ಕೆ ಹಲವರು ಅವರು ಒಂದು ಮಹಾನ್ ಪುರುಷ ಅವರು ತಪಸ್ಸನ್ನು ಆಚರಿಸಿದರು ನಿರಂತರ ತಪಸ್ಸನ್ನು ಆಚರಿಸುವಾಗ ಅವರ ಬಳಿಯಲ್ಲಿ ಎರಡು ಚಿರತೆ ಬಂದು ಕೂತ್ಕೊಳ್ತಿದ್ದಂತೆ ಇದನ್ನು ಅವರು ನೋಡಿದವರು ಇದ್ದಾರೆ ಆ ಕಾಲದಲ್ಲಿ ಅವರ ಪಕ್ಕದಲ್ಲಿ ಎರಡು ಚಿರತೆಗಳು ಬಂದು ಕೂತ್ಕೊಳ್ಳು ತಪಸ್ಸಿನಿಂದ ಎಷ್ಟೋ ದಿನಗಳವರೆಗೆ ಅವರ ಹೊಟ್ಟೆಗೆ ನೀರಿಲ್ಲದೆ ಊಟ ಇಲ್ಲದೆ ಕೂತ್ಕೊಳ್ತಾಯಿದ್ರು ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಆ ಎರಡು ಚಿರತೆಗಳು ಅವರು ತಪಸ್ಸಿನಿಂದ ಎಂತ ಕೂಡಲೇ ಅವುಗಳು ಮಾಯ ಆಗ್ತಿತ್ತು ಕಾಣ ಸಿಗ್ತಿರಲಿಲ್ಲ ಅಂತ ಮಹಾನ್ ಪುರುಷರು ಅವರವರು ದೇವರ ಒಂದು ಸ್ವರೂಪ ಈ ಆ ಸಂದರ್ಭದಲ್ಲಿ ಅವರು ಹೊಟ್ಟೆ ಹಸಿದಾಗ ಅವರಿಗೆ ಒಬ್ಬರು ಕಾಡಿನ ಮಧ್ಯದಲ್ಲಿ ಯಾರ ಬಂದು ಎರಡು ಹೊಟ್ಟೆ ತಿಲ್ಲಿಗೆ ಏನಾದ್ರು ಅವಲಕ್ಕಿ ಏನಾದರೂ ಕೊಟ್ಟು ಹೋಗ್ತಾ ಇದ್ದಾರೆ ಮತ್ತೆ ನೋಡೋದು ಅವರು ಮಾಯ ಅವರು ಇಲ್ಲ ಯಾರು ಬಂದು ಕೊಡ್ತಾ ಇದ್ರು ಏನಂತ ಯಾರಿಗೂ ಗೊತ್ತಿಲ್ಲ ಇದು ಹಲವಾರು ಒಂದು ನಾವು ಹೇಳಲಿಕ್ಕೆ ಹೋದರೆ ಅವರನ್ನು ನಾವು ಒಮ್ಮೆ ಎಲ್ಲಿ ಇರ್ತಾರೆ ಎಲ್ಲಿ ಕಾಣ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರ ಬಗ್ಗೆ ದೇವರನ್ನು ಕಾಣೋದಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಕಂಡವರು ಪುಣ್ಯವಂತರು ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ ಅಂದರೆ ಅವರನ್ನು ದೇವರನ್ನೇ ಕಂಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ ದೇವರನ್ನು ಅವರ ರೂಪದಲ್ಲಿ ಅವರು ಇಡೀ ನಮ್ಮ ಏನು ಕೇರಳದಿಂದ ಕರ್ನಾಟಕದ ಕರಾವಳಿ ಇಡೀ ಪ್ರದೇಶದಲ್ಲಿ ಏನು ಅಸಮಾನತಿತ್ತು ಆ ಸಂದರ್ಭದಲ್ಲಿ ಒಂದು ಈ ದೇವಸ್ಥಾನಗಳ ಪ್ರವೇಶ ಇರಲಿಲ್ಲ ದೇವಸ್ಥಾನಗಳ ಬೀದಿಯಲ್ಲಿ ನಡೀಲಿಕ್ಕೆ ಕೂಡ ನಮ್ಮ ಹಿಂದುಳಿದ ವರ್ಗದವರಿಗೆ ಅಥವಾ ಕೆಳವರ್ಗದವರಿಗೆ ಅವಕಾಶ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಒಂದು ನಯ್ಯಾರ್ ನದಿ ಅದು ಅದರ ಹೆಸರಿದೆ ನನಗೆ ಆ ನದಿಯಿಂದ ಒಂದು ಕಲ್ಲನ್ನು ತಂದು ಸ್ಥಾಪನೆ ಮಾಡಿ 1888ರಲ್ಲಿ ಅರವಿಪುರಂನ ನೆಯ್ಯಾರ್ ನದಿಯಲ್ಲಿ ಮುಳುಗಿ ಒಂದು ಕಲ್ಲನ್ನು ತಂದು ಸ್ಥಾಪನೆ ಮಾಡಿ ಇವರೇ ನಿಮಗೆ ಶಿವ ಇವರೇ ದೇವರು ನಿಮಗೆ ಇದೇ ದೇವಸ್ಥಾನ ಇಲ್ಲಿಯೇ ನೀವು ಪೂಜೆ ಮಾಡಬೇಕು ನಮ್ಮ ದೇವಸ್ಥಾನ ಇದು ನೀವೆಲ್ಲ ಇದಕ್ಕೆ ಬರ್ಬೋದು ಅದಕ್ಕೆ ಬೇರೆ ವರ್ಗದವರು ವಿರೋಧಿಸಿದ್ರು ನಿಮಗೆ ದೇವಸ್ಥಾನ ಮಾಡಿಗೆ ಅಧಿಕಾರ ಇಲ್ಲ ನೀವು ಹೇಗೆ ಕೇಳ ವರ್ಗದವರು ದೇವಸ್ಥಾನ ಮಾಡ್ತೀರ ಅಂತ ಇದನ್ನು ತುಂಬ ವಿರೋಧ ಮಾಡಿದ್ರು ಆ ಸಂದರ್ಭದಲ್ಲಿ ಇದು ನಿಮ್ಮ ದೇವಸ್ಥಾನ ಅಲ್ಲ ಇದು ನಮ್ಮ ಶೂದ್ರ ದೇವಸ್ಥಾನ ನಮ್ಮ ದೇವಸ್ಥಾನ ಇದು ನಾವು ಪೂಜಿಸುವಂಥ ದೇವರು ಇಲ್ಲಿದ್ದಾರೆ ನಮ್ಗೆ ಇವರೇ ಶಿವ ಇವರೇ ದೇವರು ಅಂತೇಳಿ ಆ ಕಲ್ಲನ್ನು ಸ್ಥಾಪನೆ ಮಾಡಿ ಅವನೇ ಶಿವ ಅದೇ ದೇವರು ಶಿವನ ರೂಪದಲ್ಲಿ ಎಲ್ಲರಿಗೆ ಒಂದು ಪ್ರತಿಯೊಂದು ಕೆಳವರ್ಗದವನು ಕೂಡ ಹೋಗಿ ಒಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಒಂದು ಕೈ ಮುಗಿಯುವಂಥ ಅವಕಾಶವನ್ನು ಮಾಡಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ಈಗಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಇದ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಸಿದ್ಧಾಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಿದ್ಧಾಂತವನ್ನೇ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ನಾವು ಫಾಲೋ ಮಾಡಿ ಹೋಗ್ತಾ ಇದ್ದೇವೆ ನಮ್ಮ ಸಿದ್ಧಾಂತ ಎಲ್ಲ ಸರ್ವ ಧರ್ಮದವರು ಬಡವರು ಬಲ್ಲಿದ ಎಲ್ಲರೂ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನು ಒಟ್ಟಿಗೆ ಪ್ರೀತಿಯಿಂದ ಕೊಂಡೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಇಲ್ಲಿ ನಮ್ಮ ನಾರಾಯಣ ಗುರುಗಳು ಮಂಗಳೂರಿಗೆ 1924-25ರಲ್ಲಿ ನಡೆದಂಥ ಒಂದು ವೈಕಂ ಸತ್ಯಾಗ್ರಹ ಈ ವೈಕಂ ಸತ್ಯಾಗ್ರಹದಲ್ಲಿ ನಾರಾಯಣ ಗುರುಗಳು ದೇವಾಲಯದ ಮುಂಭಾಗದಲ್ಲಿ ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ಯಾರು ಹೋಗೋದು ಆ ಟೈಮ್ಗೆ ಅಸಮಾನತೆಯ ವಿರುದ್ಧ ಈ ಸತ್ಯಾಗ್ರಹವನ್ನು ಅವರು ಹಮ್ಮಿಕೊಂಡಿದ್ರು ಈ ಸತ್ಯಾಗ್ರಹದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇದರ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಇನ್ವೈಟ್ ಮಾಡಿದ್ರು ಅವರ ನಾರಾಯಣ ಗುರುಗಳ ಬೆಂಬಲಿಗರು ಕಾಂಗ್ರೆಸ್ ಪಕ್ಷ ಕೂಡ ಇದರೊಟ್ಟಿಗೆ ಸೇರಿಕೊಳ್ಬೇಕು ಅಂತ ಹೇಳುವ ಒಂದು ದೊಡ್ಡ ಸತ್ಯಾಗ್ರಹ ಆ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಆ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿತ್ತು ಆ ಕಾಲ 1924-25ರಲ್ಲಿ ಈ ಸತ್ಯಾಗ್ರಹದಿಂದ ನಮ್ಮ ಕೆಳವರ್ಗದವರು ಈಗ ನಾವು ಕುದ್ರೋಳಿಯಲ್ಲಿ ಕಾಣ್ಬೋದು ದೇವಸ್ಥಾನ ಸ್ಥಾಪನೆ ಆಯಿತು ಇದೇ ಸಂದರ್ಭದಲ್ಲಿ ಕುದ್ರೋಳಿಯಲ್ಲಿ ದೇವಸ್ಥಾನ ನಾರಾಯಣ ಗುರುಗಳು 1908ರಲ್ಲಿ ನಮ್ಮ ಮಂಗಳೂರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಒಂದು ಈಗ ಏನು ಕುದ್ರೋಳಿ ದೇವಸ್ಥಾನ ಇದೆ ಆ ಜಾಗವನ್ನು ಗುರುತಿಸಿ ಇಲ್ಲಿ ನೀವು ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಒಂದು ದೇವರ ಫೋಟೋ ಇಟ್ಟು ಭಜನೆ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಆಮೇಲೆ 1912ರಲ್ಲಿ ಇಲ್ಲಿ ದೇವಸ್ಥಾನವನ್ನು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ದೇವಸ್ಥಾನ ಸ್ಥಾಪನೆ ಮಾಡಿದ್ರು 1908ರಲ್ಲಿ ಅವರು ಆ ಜಾಗವನ್ನು ತೋರಿಸಿದ್ದಾರೆ ಅಂತೇಳಿ ಇದರ ಪ್ರಕಾರ ತಿಳಿದುಬಾರ್ದು ಆಮೇಲೆ ಈಗ ಕುದ್ರೋಳಿ ದೇವಸ್ಥಾನ ಯಾವ ರೀತಿ ಡೆವಲಪ್ ಆಗಿದೆ ನಮ್ಮ ಶ್ರೀಮದ್ ಜನಾರ್ದನ ಪೂಜಾರಿ ಅವರು ಇದರಲ್ಲಿ ಒಂದು ಮಹಿಳೆಯರಿಗೆ ಕೂಡ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿ ಅವರು ಕೊಟ್ಟರು ಯಾವುದೇ ಜಾತಿ ಧರ್ಮ ಮೇಲ್ವರ್ಗ ಕೆಳವರ್ಗ ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಬೇಕಾದ್ರೆ ಪ್ರವೇಶಿಸಿ ಅಲ್ಲಿ ನಾವು ನಮ್ಮ ಪೂಜಾ ಪ್ರಸಾದ ಒಂದು ಕೈ ಮುಗಿದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಇಂಥ ಅವಕಾಶಗಳಿಲ್ಲ ಕೆಲವು ದೇವಸ್ಥಾನಗಳಲ್ಲಿ ಇದ್ದರೂ ಕೂಡ ನಮಗೆ ಅಲ್ಲಿ ಹೋದಾಗ ಮೇಲ್ವರ್ಗದವರಿಂದ ನಮಗೆ ನಮಗೂ ಈಗಲೂ ನಾವು ಕೆಲವು ಸೋಚನೆ ಕಾಣ್ತೇವೆ ಕೆಲವು ಪ್ರಸಾದಗಳನ್ನು ಹೀಗೆ ಮೇಲಿಂದ ಬಿಸಾಡುವಂಥದ್ದು ಕೂಡ ನಾವು ಈಗಲೂ ಕಾಣ್ತೇವೆ ನಮಗೆ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಅವ್ರು ಕೊಡ್ತಾ ಇದ್ದಾರೆ ಇದು ಬೇಸರ ತರುವಂಥ ವಿಷಯ ಈಗಲೂ ಕೂಡ ಕೆಲವು ಕಡೆಗಳಲ್ಲಿ ಇದೆ ಆ ಕಾಲದಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಂದಂತಹ ಈ ಒಂದು ಅಸಮಾನತೆಯ ವಿರುದ್ಧ ಹೋರಾಡಿಯವರು ನಮ್ಮ ಜನರಿಗೆ ನಮ್ಗೆ ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ನಾವು ಪ್ರತಿಯೊಬ್ಬರು ಕೂಡ ಅವರ ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರ ಫೋಟೋ ಇಟ್ಟು ನಾವು ಪೂಜೆ ಮಾಡುವಂಥ ಸಂದರ್ಭ ಖಂಡಿತವಾಗಿ ಇರಬೇಕಾಗಿದೆ
ಅವರು ದೇವರು ನಮ್ದು ಆ ದೇವರನ್ನು ನಾವು ಪೂಜೆ ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇದೆ ಪ್ರತಿ ವರ್ಷ ನಮ್ಮ ಹಿಂದುಳಿದ ವರ್ಗದಿಂದ ಎಲ್ಲ ಬ್ಲಾಕ್ ಗಳಲ್ಲಿ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಬೇಕು ಅವರ ತತ್ವ ಸಿದ್ಧಾಂತ ಏನಿದೆ ಎಲ್ಲ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂಬ ಏನು ಅವರ ಸಿದ್ಧಾಂತ ಇದೆ ಅದರಲ್ಲಿ ಎಲ್ಲ ಅದನ್ನು ನಾವು ಪ್ರತಿ ಮನೆ ಮನೆಗೂ ಮುಟ್ಟುವಂತೆ ಮಾಡಬೇಕು ಎಲ್ಲರ ಮನಸು तत्व पालने प्रयत्न नामेल प्रयत्न नारायण गुरु ऐन हाकिकार सर्वधर्म सर्व जातियवर भावन तोरसिकार नम महात्मा गांधी कूड़ा आ सदर्भली भेटी ना अदल नम एल नायक ऐन अब देवस्थान इतने नय्यर नदी स्थापना देवस्थान इतने अरवईपुरम इगे नम गांधी जी रवींद्रनाथ ठाकूरवर गुरु भेटी नेहरू इंदिरा गांधी अन्नी बेसेंट आ स्थल वीक्षण आग नारायण गुरु भेटी नेहरू आ स्थल वीक्षण देवालय भेटी हलवर नायक नम कांग्रेस पक्ष नायक प्रदेश के भेटी इन नमें गुरु आ देवर स्वरूप बंद नम हिंदू वर्गदूल मेलवर्गद सदर्भ हेगिंद्रे नम महिबर कूड़ा मेल वस्त्र हाकुंत पैसा स्तन तेरह कटो पैस्थित नमें नंबर मटी स्तन तेरह कट इंत पैस्थिति मेलवर्ग नडक होगी आ बीदी आ देवालय पकद बीदी नडक होगी समेत नमेंवकाश इंतर विरुद्ध होराटमी सत्याग्रह नमें नमकू नमें देवालय इत हिंदू वर्गदू बड़वरी अस्पृश्यू वो देवस्थान इतने नम शूद्रिगू देवस्थान इतने आ ब्रह्मश्री नारायण गुरु नमेंगे आ देवालय निम्बे इवे देवर इे स्थापने निम्मे देवस्थान नम देवस्थान मेलवर्ग देवस्थान अल एबी नमें देवस्थानी नमेलू नावेलू वे एम भावने नमेंगे जनता पंचायत नीचे स्पीचली वो बी सूत्र मुटदे बीर खाली सदर्भ ना जनता पंचायत स्पीचली नान कहु दुखकर विषय नमें देवालय इंत गुरु होराटद नमी नेमदी बदकी साध नमेंगे समानत आदू मटी समानतु कांग्रेस पक्ष सिद्धांत कूड़ा अदे कांग्रेस पक्ष कूड़ा ब्रह्मश्री नारायण गुरु सत्याग्रह पागल इू कमें सतोष विषय याकंद्रे कांग्रेस पक्ष ब्रह्मश्री नारायण गुरु सिद्धांत इच्छे पड़ते हैं ನಾವೆಲ್ಲರೂ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಕಿದಂತ ಏನು ತತ್ವ ಸಿದ್ಧಾಂತ ಇದೆ ಅದೇ ಮಾರ್ಗದಲ್ಲಿ ನಡೆಯಬೇಕು ಕಾಂಗ್ರೆಸ್ ಪಕ್ಷವನ್ನು ಕೂಡ ನಾವು ಕಟ್ಟಿ ಬೆಳೆಸುವಂತ ಕೆಲಸವನ್ನು ಮಾಡಬೇಕು ಬಡವರ ಬಲ್ಲಿದರ ಏನು ಕಷ್ಟದಲ್ಲಿ ಇರುವವರನ್ನು ಸ್ಪಂದಿಸುವಂತ ಕೆಲಸ ಮಾಡಬೇಕು ಈ ಅಸ್ಪೃಶ್ಯತೆಯನ್ನು ಇನ್ನು ಮುಂದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಹೋಗಲಿಸುವಂತ ಕೆಲಸವನ್ನು ನಾವು ಮಾಡಬೇಕು ಎಲ್ಲರೂ ಒಟ್ಟು ಸೇರಿ ಅಸ್ಪೃಶ್ಯತೆ ಇನ್ನು ಎಲ್ಲಿಯೂ ಇದ್ದರೆ ಕೆಲವು ಊರುಗಳಲ್ಲಿ ಈಗಲೂ ಇರಬಹುದು ನಾವು ಈಗಲೂ ಕೆಲವು ಮೇಲ್ವರ್ಗದವರ ಮನೆಗೆ ಹೋದಾಗ ನಾವು ಕಾಣ್ತೇವೆ ಈಗಲೂ ಕೂಡ ಅದನ್ನು ನಾವು ವಿರೋಧಿಸಬೇಕು ಖಂಡಿತವಾಗಿ ವಿರೋಧಿಸಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಕಿದಂತ ಸಿದ್ಧಾಂತದಲ್ಲಿ ನಾವು ಇದರ ಪರವಾಗಿ ಹೋರಾಡಬೇಕು ಅಂತ ಹೇಳುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಹಾಗೆ ಇಲ್ಲಿಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತ ದೀಪಕ್ ಬಿಲಾರ್ ಅವರಿಗೆ ವಂದಿಸುತ್ತಾ ಹಾಗೆ ಸದಸ್ಯ ಅವರಿಗೆ ಇಲ್ಲಿದ್ದಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಎಲ್ಲ ಮನಸ್ಸಿನ ಜೈ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಿಂದುಳಿದ ವರ್ಗಕ್ಕೆ ಒಂದು ದೇವರು ಸಾಕ್ಷಾತ್ ದೇವರಾಗಿ 1855 ಮಾರನ್ ಹಸಾರ್ ಮತ್ತು ಕುಟ್ಯಮ್ಮರ್ ಅವರ ಪುತ್ರರಾಗಿ ಜನಿಸಿ ಅವರು ಜನಿಸಿದಾಗ ಮೊದಲಿಗೆ ಮಗು ಮಾತಾಡುತ್ತಿಲ್ಲ ಎಂಬ ಇದನ್ನು ಆ ಪರಿಸರದವರು ಹೇಳ್ತಾ ಇದ್ದು ಕಾಲಕ್ರಮೇಣ ಅವರ ತತ್ವವೇ ಬೇರಾಗಿದ್ದುಕೊಂಡು ಅವರ ತಂದೆ ತಾಯಿಯೊಟ್ಟಿಗೆ ಇಲ್ಲಿಂದ ತ್ರಿವೇಂದ್ರಮಿಂದ ಸುಮಾರು 10 ಕಿಲೋಮೀಟರ್ ದೂರದ ಊರಲ್ಲಿ ಜನಿಸಿ ಅಲ್ಲಿ ಇದ್ದುಕೊಂಡು ಆ ಭಾಗದ ಜನರನ್ನೊಟ್ಟಿಗೆ ಬರೆತು ಅವರ ತತ್ವ ಯಾವುದಿತ್ತು ಅದನ್ನೆಲ್ಲ ತನ್ನ ಮನೆಯವರಿಗೆ ತಿಳಿಸಿ ನನಗೆ ಯಾವುದೇ ಇದು ಬೇಡ ಅಂತ ಹೇಳಿ ದೂರದಲ್ಲಿ ಇದ್ದುಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಆದರೂ ಕೂಡ ಮನೆಯವರು ಒತ್ತಾಯ ಮಾಡಿ ಒಬ್ಬ ಆಯುರ್ವೇದಿಕ್ ವೈದ್ಯರ ಮಗಳನ್ನು ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಅದನ್ನ ಅವರು ಇಷ್ಟ ಇರಲಿಲ್ಲ ಆ ಮದುವೆ ಆದ ನಂತರ ಸಂಸಾರವನ್ನು ಕೂಡ ನಡೆಸಲಿಲ್ಲ ಅದನ್ನು ಬಿಟ್ಟು ಬಿಟ್ಟು ತನ್ನದೇ ಆದಂತ ಹಾದಿಯಲ್ಲಿ ಅವರು ತೊಡಗಿಕೊಂಡು ಅವರ 15ನೇ ವರ್ಷದ ವಯಸ್ಸಿಗೆ ಆದಾಗ ತಾಯಿಯನ್ನು ಕಳ್ಕೊಳ್ತಾರೆ ಅವರಿಗೆ 28 ವರ್ಷ ವಯಸ್ಸಾದಾಗ ತಂದೆಯನ್ನು ಕಳ್ಕೊಳ್ತಾರೆ ತಂದೆಯನ್ನು ಕಳ್ಕೊಂಡ ನಂತರ ಅವರು ಅಲ್ಲಿಂದ ಅವರ ಊರಿಂದ 50 ಕಿಲೋಮೀಟರ್ ದೂರದ ಊರಿಗೆ ಹೋಗಿ ಅಲ್ಲಿ ರಾಮನ್ ಪಿಲ್ಲೆ ಎಂಬವರ ಜೊತೆ ಒಬ್ಬ ನಾಯರ್ ಕಮ್ಯುನಿಟಿ ಅವರೊಟ್ಟಿಗೆ ಸೇರಿಕೊಂಡು ಅವರ ಅಲ್ಲಿಯ ಸಂಸ್ಕೃತ ಮತ್ತು ವಿದ್ಯಾಭ್ಯಾಸವನ್ನು ಕಲಿತಾರೆ ಅಲ್ಲಿ ಕಲಿತ ನಂತರ ಅವರು ಒಂದೇ ಸಂಸ್ಕೃತ ಮಾತ್ರ ವೇದ ಮಾತ್ರ ಕಲಿತದಲ್ಲ ಹಿಂದೂ ಸಂಸ್ಕೃತಿ ಯಾವುದಿದೆ ಮುಸ್ಲಿಂ ಸಂಸ್ಕೃತಿ ಯಾವುದಿದೆ
ಕ್ರಿಶ್ಚಿಯನ್ ಸಂಸ್ಕೃತಿ ಅಂತ ಎಲ್ಲನ್ನೂ ಕೂಡ ಅಧ್ಯಯನ ಮಾಡಿಕೊಂಡು ಅವರ ಒಂದೇ ಒಂದು ತತ್ವ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅದನ್ನ ಇಟ್ಟುಕೊಂಡು ಅವರು ಇಡಿ ರಾಷ್ಟ್ರದಾದ್ಯಂತ ಮತ್ತು ಕೆಲವು ಸಂದರ್ಭದಲ್ಲಿ ಹೊರಗಿನವರು ಕೂಡ ಆಧ್ಯಾತ್ಮಿಕ ಧೋರಣೆಯನ್ನು ಹೇಳಿಕೊಟ್ಟು ಯಾವತ್ತು ಹಿಂದುಳಿದ ವರ್ಗದವರಿಗೆ ವಿಶ್ವಾಸದಾಸರವರು ಹೇಳಿದಾಗೆ ಹಿಂದುಳಿದ ವರ್ಗದ ಹೆಂಗಸರು ಎದೆ ಮೇಲೆ ಬಟ್ಟೆ ಹಾಕಿ ಹೋಗುವಂತ ಇರಲಿಲ್ಲ ಒಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಆ ಒಂದು ಸಂದರ್ಭವನ್ನು ನೋಡಿಕೊಂಡು ಬೇಸತ್ತವರು ಮನೆ ಬಿಟ್ಟು ಹೋರಾಟ ಮಾಡಿದವರು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಮನೆಯಲ್ಲಿ ಅಂಗಡಿಯ ಬಾಗಿಲಲ್ಲಿ ಬಟ್ಟೆ ಹಾಕಿಕೊಂಡು ಮಲಗಿಕೊಂಡು ತನ್ನ ಜೀವನವನ್ನು ಸಾಗಿಸಿದವರು ಕ್ರಮೇಣ ಅವರ ಆ ಸಂಸ್ಕೃತ ವಿದ್ಯಾಭ್ಯಾಸದಿಂದಲೇ ಆದಮೇಲೆ ದೇಶದಾದ್ಯಂತ ಹೊರಟವರು 1884ರಲ್ಲಿ 884ರಲ್ಲಿ ತಂದೆ ತೀರೋದ ನಂತರ 889ರಲ್ಲಿ ಅವಿಪುರಂ ಅದಕ್ಕೆ ಇಲ್ಲಿ ಹೋಗಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಕಲ್ಲು ತಂದು ಆ ದೇವಸ್ಥಾನ ನಿರ್ಮಾಣ ಮಾಡಿದ ನಂತರ ಅದರಲ್ಲಿ ಹಿಂದುಳಿದ ವರ್ಗದವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರತಿ ಇದರಲ್ಲಿ ಕೂಡ ಹಿಂದುಳಿದ ವರ್ಗದವನು ಕೂಡ ದೇವಸ್ಥಾನಕ್ಕೆ ಹೋಗುವ ಹಕ್ಕಿದೆ ಅವನು ಕೂಡ ಸಾಮಾನ್ಯ ಜನರಾಗಿ ಎಲ್ಲರಾಗಿ ಬದುಕುವಂತ ಆಗಬೇಕು ಅಂತ ಧೈರ್ಯ ಕೊಟ್ಟು ಹೋರಾಟ ಮಾಡಿದಂಥ ಧೀಮಂತ ದೇವರು ಅಂತ ಹೇಳ್ಬೋದು ಜೊತೆಗೆ ಅದಲ್ಲದೆ ಸುಮಾರು ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಶ್ರೀಲಂಕಾ ಎಲ್ಲ ಸೇರಿಕೊಂಡು 79 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂಥ ದೇವತಾ ಪುರುಷ ಅವರನ್ನು ಅವರ ಆವತ್ತಿನ ಆ ದೇವಸ್ಥಾನಗಳ ನಿರ್ಮಾಣದಿಂದಾಗಿ ಇವತ್ತು ಹಿಂದುಳಿದ ವರ್ಗದವರು ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿದೆ ಅವರ ಮುಖಾಂತರ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರು ಹಾಕಿಕೊಂಡಂಥ ಯಾವ ತತ್ವ ಇದೆ ಅವರ ತತ್ವವನ್ನು ನಾವು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅದನ್ನು ಅನುಸರಿಸಿಕೊಂಡು ನಾವು ಖಂಡಿತ ಇಲ್ಲಿ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡೋಣ ದುಡಿಯೋಣ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಅವರ ಆದೇಶ ನಮ್ಮ ಆತ್ಮದೊಳಗೆ ಯಾವತ್ತೂ ಇರಲಿ ಅವರ ವಿದ್ಯೆಯಿಂದ ಬಲಿಷ್ಠರಾಗಿ ಯಾವ ಒಂದು ಸಂದೇಶಗಳನ್ನೆಲ್ಲ ನೀಡಿದಾರ ಅದನ್ನೆಲ್ಲ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಇದರಲ್ಲಿ ತೊಡಗಿಸಿಕೊಂಡು ನಾರಾಯಣ ಗುರುಗಳ ತತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸಾಗೋಣ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ ಜಯ ನಾರಾಯಣ ಗುರುನ ತತ್ವ ನಾರಾಯಣ ಗುರುನ ತತ್ವವನ್ನು ಪಾಲನೆ ಇಂಚಿನ ಈ ಕಾರ್ಯಕ್ರಮ ಮಲ್ಪನ ಕಾಂಗ್ರೆಸ್ ತಟ್ಟು ಮಲ್ಪಿದ ಮಂಡ ಅವು ಭಾರಿ ಒಳ್ಳೆ ವಿಷಯ ದಾನ ಮಂಡ ಇನಿ ನಾರಾಯಣ ಗುರು ಹೆಂಚಿನ ಮಂದಿದರೆ ನಿಮ್ಗೆ ಹೆಂಚಿನ ಆತ್ಮ ಅವನು ತೆಲಿಪಾದ ಕೊಟ್ಟಿನ ಕಾರ್ಯಕ್ರಮ ನಮ್ಮ ಪಕ್ಷ ದಾಯಕೊಂಡ ನಾರಾಯಣ ಗುರುನ ತತ್ವನೇ ಕಾಂಗ್ರೆಸ್ ಪಕ್ಷರು ಮೇರ್ಪಡಲೇ ನಾರಾಯಣ ಗುರುನ ತತ್ವ ನಿಂತು ಕಾಂಗ್ರೆಸ್ ಪಕ್ಷ ದೇವರಾಜ ಅರಸು ಹಿಂದುಳಿದ ವರ್ಗದವರಿಗೆ ಮುಸ್ಲಿಮರ ಪ್ರಯತ್ನ ನಮ್ಮ ದೇವರಾಜ ಅರಸು ಇನಿ ನಮಗೆ ರಿಸರ್ವೇಷನ್ 33 ಜನ ಕುಂಜೋಲಿಯಲ್ಲ ತಿಕ್ಕೊಂಡು ದೇವರಾಜ ಅರಸು ಪಕ್ಕದ್ದು ದಾಯ ಬಂತು ಏನು ಮಾಡಿದಾಗ ನಾರಾಯಣಗುರುನ ತತ್ವ ವಿದ್ಯೆ ಸಂಘಟನೆ ಇದು ಪೂರ ಮಲ್ಕೊಂಡು ಜವಳಿ ದುಬ್ಬರು ಶಿಕ್ಷಣಕ್ಕೆ ಸಂದೇಶ ಕೊಡ್ತೇನೆ ಆ ಸಂದೇಶದ ಪ್ರಕಾರ ಈ ರಾಜೀವ್ ಗಾಂಧಿ ಅದು ಈ ಜವಳಿಗೆ ಇಲ್ಲಿ ಶಕ್ತಿ ತುಂಬಲ್ಲಿ ಕೆಲಸ ಬರ್ತಿದ್ದಾರೆ ನಮ್ಮ ಪ್ರಧಾನಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನಿರಂತತ್ವ ಕರೆ 14 ದಗ್ಗರ ಓಟು ಬಂದಿದ್ದು ಜವಾನಿಯರ ಶಕ್ತಿ ಗುಣವರ್ಗ ಕೆಲಸ ಮಾಡಿದ್ದಾರೆ ರಾಜೀವ್ ಗಾಂಧಿ ಇಂದು ದಾಯ ಪಡ್ಕೊಂಡಾಗ ಪ್ರತಿ ವರ್ಷ ಸಂಘಟನೆ ದುಂಬರಡು ಪಡ್ಕೊಂಡು ನಾರಾಯಣಗುರುನ ತತ್ವದಲ್ಲಿ ನಮ್ಮ ಪಕ್ಷದಲ್ಲಿ ಹೆಚ್ಚಿನ ಮತ್ತು ಕೆಲಸ ಮಾಡಿದೆ ಅವೇ ತತ್ವದಲ್ಲಿ ಒಂದು ವಿಷಯ ಕೂಡ ಏನ್ಕೊಂಡ ಇನಿ ಜವಾನಿಯರಿಗೆ ಶಕ್ತಿ ಈ ದೇಶ ಅಭಿವೃದ್ಧಿ ಅವ್ರನ್ನ ಸ್ವತಂತ್ರ ತಿಕ್ಕಿನಬೇಕಾಗಿ ಅವರು ಜಿತ್ತಿನ ರಾಜೀವ ಗಾಂಧಿ ಮಂತ್ರಿ ಕೆಲಸ ಅವನು ಮಾತ ಈ ನಾರಾಯಣ ಗುರು ಮಲ್ಪುರಾಜ್ ತತ್ವದ ಮಿತ್ಯ ಕೆಲಸ ಈ ನಾರಾಯಣ ಗುರುನ ತತ್ವದ ಮಿತ್ಯ ಇಲ್ಲಿ ನಮ್ಮ ಮಲ್ಪುರಾಜ್ ಕೆಲಸ ಪ್ರತಿ ಒಂದು ಜಾತಿ ದಗ್ಗರಲ್ಲಿ ಒಂದು ಶಿಕ್ಷೆ ಸಾಧ ಜಾತಿ ಭೇದ ಇಜ್ಜಂದೆ ಇನ್ನು ನಾರಾಯಣ ಗುರು ಮಂಡ ಮಾತಾ ಜಾತಕ್ಕೆಲ್ಲ ಬಾಕಿ ಜಾತ ಹಿಂದೂ ಮಾತ್ರ ನಾರಾಯಣ ಗುರು ಮಾಡ್ತೀವಿ ಮಾತ್ರ ಈಗ ದೇವರು ಒಂದೇ ಬಂದು ಹೇಳ್ತಾವರ ನಾವು ಮಾತಿರಲ್ಲ ನಾರಾಯಣ ಗುರುನ ತತ್ವದ ಮಿತ್ತೆ ನಂಬಿಕೆ ದೀಪಿ ಅದನ್ನು ದೇವರನ್ನು ಕೂಡ ಪೂಜೆ ಮಾಡ್ತೀವಿ ನಾವು ಮಾತ್ರ ಜವನಿರಲ್ಲ ಸಂಘಟಕ್ಕೆ ಅವಳು ಶಕ್ತಿ ಬರಡು ಶಿಕ್ಷಣ ಹೆಚ್ಚ
निर जवाहरी पर दृष्टि खाते कल बंदकाश को हिंदू वर्ग अध्यक्ष जवानी संघटने पर साध्य संघटने जवानी राज्य अच्छे मात्र विश्वास मात्र सीरते ना तेटे के दीपक तिलारी निन्े नारायण गुरु बे सदेश बहुश नारायण गुरु बे विश्वास कुमार दास बहुत चंदा सदेश पुनः नानूर अदे पुनः अदे विषय कार्यक्रम नानू नारायण गुरु बे नन के तेद बे स्वल विचार हतने शतमान केरदली अस्पृश्यते अथवा अली मडि मैल इत्यादि ನಮ್ಮ ಹಿಂದುಳಿದ ವರ್ಗದವರನ್ನು ಮೇರ್ಜಾತಿಯವರು ಎಷ್ಟು ಅಸಹ್ಯವಾಗಿ ಎಷ್ಟು ಕ್ರೂರವಾಗಿ ಅವರು ನಡೆಸುತ್ತಾ ಇದ್ದರು ಇದನ್ನು ನೋಡಿ ಆಗ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಜಗತ್ತಿನ ಹುಚ್ಚಾಸ್ಪತ್ರೆಯಾಗಿ ಇದೆ ಕೇರಳ ಅಂತ ನೀವು ತಿಳಿದುಕೊಳ್ಳಿ ವಿವೇಕಾನಂದರಂತಹ ಒಬ್ಬರು ತಪಸ್ವಿಗಳು ಕೇರಳದ ಅಂದಿನ ಪರಿಸ್ಥಿತಿಯನ್ನು ನೋಡಿ ಈ ಮಾತನ್ನು ಹೇಳಬೇಕಿದ್ರೆ ಜಗತ್ತಿನ ಒಂದು ಹುಚ್ಚಾಸ್ಪತ್ರೆಯಾಗಿ ಕೇರಳ ಇದೆ ಅಂತ ಹೇಳಬೇಕಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರಬಹುದು ಎಂದು ನಾವು ಊಹಿಸಬಹುದು ನಾರಾಯಣ ಗುರುಗಳು ಕೇರಳದಲ್ಲಿ ಹುಟ್ಟುವುದಕ್ಕೆ ಮೊದಲೇ 1000 ವರ್ಷಗಳ ಮೊದಲೇ ಶಂಕರಾಚಾರ್ಯರು ಎನ್ನುವ ಒಬ್ಬರು ಧೀಮಂತ ಜ್ಞಾನಿಗಳು ಅವರು ತಪಸ್ವಿಗಳು ಹುಟ್ಟಿದರು ಅವರು ಒಂದು ಮಾತನ್ನು ಹೇಳ್ತಾರೆ ಅವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಏನು ಮಾಡ್ತದೆ ಅಂದ್ರೆ ಇರುವುದು ಒಂದೇ ಸತ್ಯ ಎರಡು ಮೂರು ಅಂತ ಇಲ್ಲ ಇರುವುದು ಒಂದೇ ಸತ್ಯ ಒಂದೇ ದೇವರು ಅದು ಎಲ್ಲ ಕಡೆಗಳಲ್ಲಿ ಇದೆ ಅದರಿಂದ ಒಂದೇ ಸತ್ಯ ಅಥವಾ ಒಂದೇ ಇರುವಾಗ ಬೇರೊಂದು ಇಲ್ಲ ಅದನ್ನ ನಾರಾಯಣ ಗುರುಗಳು ಇನ್ನಷ್ಟು ಬಹಳ ಅದನ್ನ ವಿಸ್ತರಿಸಿ ಹೇಳ್ತಾರೆ ಇರುವುದು ಒಂದೇ ಸತ್ಯ ಆಗಿದ್ರೆ ಯಾಕೆ ನಮ್ಮಲ್ಲಿ ಜಗಳಗಳು ಮತಭೇದಗಳು ಅಸ್ಪೃಶ್ಯತೆ ಬರ್ತಾ ಇದೆ ಅಂತ ಹೇಳ್ತಾರೆ ಈ ಒಂದು ಸಿದ್ಧಾಂತದಿಂದ ಅವರು ಹೇಳ್ತಾರೆ ದೇವರು ಎನ್ನುವುದು ಸತ್ಯ ಅದು ಒಂದೇ ಇರುವುದೆಲ್ಲ ಬೇರೆ ಬೇರೆ ರೂಪಗಳು ಅಲ್ಲದೆ ಸತ್ಯ ಎನ್ನುವುದು ಒಂದೇ ದೇವರು ಒಬ್ಬನೇ ಅಂತ ನಾರಾಯಣ ಗುರುಗಳ ಬಹಳ ಮುಖ್ಯವಾದ ಒಂದು ಸಂದೇಶ ಅಂದ್ರೆ ಒಂದೇ ದೇವರು ಒಂದೇ ಜಾತಿ ಅಥವಾ ಒಂದೇ ಮತ ಅಂತ ಹೇಳ್ತಾರೆ ವಿಶ್ವಾಸ ಕುಮಾರ್ ದಾಸರು ಹೇಳಿದ್ರು ಈಗ ಅವರು ಹೇಳ್ತಾರೆ ಒಂದು ಕಡೆ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಅವರು ಅವರೊಂದು ಕನ್ನಡಿಯನ್ನು ಇಟ್ಟರು ನೀವು ಆ ಕನ್ನಡಿಯನ್ನು ನೋಡಿ ನಿಮ್ಮ ಆತ್ಮಜ್ಞಾನವನ್ನು ನಿಮ್ಮ ಹಾಗೆ ಈ ಅದ್ವೈತ ಸಿದ್ಧಾಂತದಿಂದ ಪ್ರಭಾವಿತರಾದಂತಹ ನಾರಾಯಣ ಗುರುಗಳು ಈ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ಒಂದು ಸಿದ್ಧಾಂತಗಳನ್ನು ಪ್ರತಿಪಾದಿಸಿದರು ಅವರು ಅನೇಕ ದೇವಸ್ಥಾನಗಳನ್ನು ಕೇರಳದಲ್ಲಿ ಯಾಕೆ ಕಟ್ಟಿಸಿದರು ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ವರ್ಗದವರಲ್ಲಿ ಅದರ ಕೆಳಗೆ ಪರಿಶಿಷ್ಟ ಜಾತಿ ಪಂಗಡದವರು ಬರ್ತಾರೆ ಇವರು ಯಾರಿಗೂ ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ ಎಲ್ಲ ದೇವಸ್ಥಾನದಿಂದ ಹೊರಗೆ ದೂರದಲ್ಲಿ ನಿಂತು ಕೈ ಮುಗಿದು ಹೋಗಬೇಕು ಅಂದರೆ ಆಗಿನ ಜನರಿಗೆ ಈ ದೇವರ ಮೇಲೆ ಭಕ್ತಿ ಇತ್ತು ಅಂದರೆ ಹಳ್ಳಿಯ ಜನರು ಮುಗ್ಧರು ಮುಗ್ಧ ಜನತೆಗೆ ಬಹಳ ದೇವರಲ್ಲಿ ಭಯ ಭಕ್ತಿ ಇರ್ತದೆ ನಾರಾಯಣ ಗುರುಗಳು
ಇದನ್ನೆಲ್ಲ ನೋಡಿದ್ರು. ಅದಕ್ಕಾಗಿ ಮೇಲ್ವರ್ಗದವರು ದೇವಸ್ಥಾನಗಳಿಗೆ ಕೆಳವರ್ಗದವರು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಸ್ವತಃ ದೇವಸ್ಥಾನಗಳನ್ನೇ ಕಟ್ಟಿದರು. ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಶಿವನ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಾಗ ನಂಬೂದಿರಿ ಬ್ರಾಹ್ಮಣರು ಹೇಳಿದ್ರಂತೆ, ನಮ್ಮ ಶಿವನನ್ನು ನೀವು ಹೇಗೆ ಪ್ರತಿಷ್ಠಾಪಿಸಿದಿರಿ ಅಂತ ಇವರ ಮೇಲೆ ಮೇಲೆ ಬಿದ್ದರು, ಹರಿಹಾಯ್ದರು. ಆಗ ಅವರು ಹೇಳ್ತಾರೆ, ನೋಡಿ ನಿಮ್ಮ ಬ್ರಾಹ್ಮಣರ ಶಿವನನ್ನು ನಾವು ಪ್ರತಿಷ್ಠಾಪನೆ ಮಾಡಲಿಲ್ಲ, ನಾವು ನಮ್ಮ ಈಳವರ ಅಂದರೆ ಹಿಂದುಳಿದ ವರ್ಗದವರ ಶಿವನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಬ್ರಾಹ್ಮಣರು ಅಲ್ಲಿಂದಲೇ ಕಾಲು ಕೀಳ್ತಾರೆ. ಅಂದರೆ ನಾರಾಯಣ ಗುರುಗಳಲ್ಲಿ ಅಷ್ಟು ಒಂದು ಅಗಾಧವಾದ ತಪಶಕ್ತಿ ಇತ್ತು. ನಾವು ನಾರಾಯಣ ಗುರುಗಳಂತೆ ಸಾಮಾನ್ಯ ಜನ ಅಂತ ತಿಳ್ಕೊಳ್ಳುವವರಿದ್ದಾರೆ, ನಮ್ಮ ಹಾಗೆ ಇದ್ದವರಲ್ಲ ಅಂತ. ಆದರೆ ಅವರು ಕೆಲವು ಉದಾಹರಣೆಗಳೊಂದಿಗೆ ಹೇಳಿದರು. ಇವರು ಒಮ್ಮೆ ತಿರುವನಂತಪುರದಲ್ಲಿ ಒಂದು ಕೆರೆಯಲ್ಲಿ ಇವರು ಏನೋ ಅವರ ಒಂದು ಕಮಂಡರ್ ಯಾವುದೊಂದು ಇದೆ ಅವರಲ್ಲಿ ಪಾತ್ರೆ, ಅದರಲ್ಲಿ ನೀರು ತೆಗೆದು ಅವರ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಾಗ ಬ್ರಾಹ್ಮಣರೆಲ್ಲ ಅಲ್ಲಿ ಅರ್ಚಕರೆಲ್ಲ ಬಂದು, ನೀನು ಕೆಳಗಿನ ಜಾತಿಯವ, ನೀವು ಕೆರೆಯನ್ನು ಹೇಗೆ ಮುಟ್ಟಿದ್ದೀಯ ಅಂತ. ಅದಕ್ಕೆ ಎಷ್ಟು ನೀನು ಏನು ತಪ್ಪು ಕಾಣಿಕೆಗಳನ್ನು ಹಾಕಬೇಕು ಅಂತ ಹೇಳಿ. ನಂತರ ಸ್ವಲ್ಪ ಹೊತ್ತಾಗುವಾಗ ಕೆರೆಯ ನೀರೆಲ್ಲ ಬತ್ತಿ ಹೋಯ್ತಂತೆ. ಇದು ಅವರೊಂದು ಮಾಡಿದ ಪವಾಡ, ನೀರೆಲ್ಲ ಕೆರೆಯಲ್ಲಿದ್ದಂಥ ನೀರು ಬತ್ತಿ ಹೋಯಿತು. ಆಗ ಎಲ್ಲ ಬ್ರಾಹ್ಮಣರು ಬಂದು ಇವರ ಕಾಲಿಗೆ ಅಡ್ಡ ಬಿದ್ದರಂತೆ, ಏನಾದರೂ ಮಾಡಿ ಕೆರೆಯ ನೀರನ್ನು. ಅಷ್ಟೊತ್ತಿಗೆ ಕಮಂಡಲವನ್ನು ಅವರ ನೀರಿನ ಇದನ್ನು ಪಾತ್ರೆಯನ್ನು ಹಿಡಿದ್ರಂತೆ. ಅಷ್ಟೊತ್ತಿಗೆ ಆ ಕೆರೆ ಪೂರ್ತಿಯಾಗಿ ನೀರು ತುಂಬಿದಂತೆ. ನಾರಾಯಣ ಗುರುಗಳು ಮರುತ್ವ ಮಲೆ ಎನ್ನುವಲ್ಲಿ ತಪಸ್ಸನ್ನು ಮಾಡಿದರು. ಮರುತ್ವ ಮಲೆಗೆ ಕೆಲವರು ಹೋಗಿರ್ಬೋದು, ಬಹುಶಃ ಗಂಗಾಧರ ಹೋಗಿರ್ಬೋದು ಅಲ್ಲಿ ಮರುತ್ವ ಮಲೆ. ಅವರು ತಪಸ್ಸು ಮಾಡಿದಂಥ ಸ್ಥಳ ಮರುತ್ವ ಮಲೆ. ಈಗ ಅವರಂತ ಹೇಳಿದರು ಮಾತು, ಮರುತ್ವ ಮಲೆ ಅಂದರೆ ಬಹಳ ಕಡಿದಾದ ಬಹಳ ಎತ್ತರವಾದಂಥ ಪರ್ವತ, ನನಗೆ ಅಲ್ಲಿಗೆ ಏರ್ಲಿಕ್ಕೆ ಆಗದೆ ನಾನು ಅರ್ಧದಾರಿಯಲ್ಲಿ ಅಲ್ಲೇ ನಿಂತೆ, ನಾನು ಮತ್ತು ನನ್ನ ಒಬ್ಬರು ಮಿತ್ರರು. ಅಷ್ಟು ಎತ್ತರವಾದಂಥ ಪರ್ವತದಲ್ಲಿ ಅವರಿಗೆ ತಪಸ್ಸು ಮಾಡಿ ತಪಸ್ಸಿನಿಂದ ಎದ್ದಾಗ ಅವರಿಗೆ ಹಸಿವಿನಿಂದ ತಡಿಲಿಕ್ಕೆ ಆಗಲಿಲ್ಲ ಅಂತ. ಏನು ಮಾಡೋದು ಅಂತ ಜೋರು ಹಸಿವಾಯಿತು. ಆಗ ಒಬ್ಬ ಕುಷ್ಠರೋಗಿ ಇವರ ಹತ್ತಿರ ಬಂದು ತಿನ್ನಲು ಏನೋ ಒಂದು ಇದರಲ್ಲಿ ಎಲೆಯಲ್ಲಿ ಕಟ್ಟಿ ಅವರಿಗೆ ಕೊಡ್ತಾರೆ. ಆಗ ಅವರಿಗೆ ಗೊತ್ತಾಗ್ತದಂತೆ, ಇದು ದೇವರೇ ನನಗೆ ಕಳಿಸಿಕೊಟ್ಟದ್ದು ಅಂತ. ಇಲ್ಲದಿದ್ದರೆ ಆ ಮುದುಕ ಆ ಪರ್ವತವನ್ನು ಏರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು. ನಾನಿಲ್ಲಿ ಮುಖ್ಯವಾಗಿ ಹೇಳಲಿಕ್ಕಿರುವಂಥದ್ದು ನಾರಾಯಣ ಗುರುಗಳ ಒಂದು ಏನು ತತ್ವ, ಬಹಳ ಮುಖ್ಯವಾದ ತತ್ವ ಅಂತ ಹೇಳಿದರೆ, ಅವರು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತ. ಈ ಮಾತು ಬಹಳ, ಅದರ ಅರ್ಥವನ್ನು ನಾವು ತಿಳಿದುಕೊಂಡಾಗಲೇ ನಮಗೆ ಗೊತ್ತಾಗ್ತದೆ. ಕೆಲವರು ಹೇಳ್ತಾರೆ ವಿದ್ಯೆ ಕಲಿತರೆ ಏನು ಸ್ವತಂತ್ರ ಅಂತ. ನಿಜವಾಗಿ ನಾವು ವಿದ್ಯೆಯನ್ನು ಕಲಿಯುವ ಒಂದು ಹಾದಿ ಇದೆಯಲ್ಲ, ಅದು ಸರಿಯಾಗಿ ಇಲ್ಲ. ಯಾಕೆಂದರೆ ಈಗ ಒಬ್ಬ ಕೃಷಿಕನ ಮಗ ವಿದ್ಯೆಯನ್ನು ಕಲಿತರೆ ಅವನು ಒಳ್ಳೆಯ ಕೃಷಿಕನಾಗಿದೆ. ಅದಕ್ಕೆ ನಾರಾಯಣ ಗುರುಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, 19th century ಒಬ್ಬರು ಸಂತರು ಅಂತ ಹೇಳ್ಬೋದು ಇವರನ್ನು, ಅವರು ಹೇಳ್ತಾರೆ ಏನಂತ ಹೇಳಿದರೆ, ಇಂಗ್ಲೀಷ್ ಭಾಷೆಯನ್ನು ನೀವು ಕಲಿಯಿರಿ ಅಂತ, ಇಂಗ್ಲೀಷ್ ಬೋಧನೆಯನ್ನು ಮಾಡಿ. ಅದಕ್ಕಾಗಿ ಅವರು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ತೆರೆಯಿರಿ ಅಂತ ಹೇಳಿದ್ದು ನಾರಾಯಣ ಗುರುಗಳು ಒಬ್ಬರೇ ಆ ಕಾಲದಲ್ಲಿ. ಯಾವ ಸನ್ಯಾಸಿಗಳು ಯಾರೂ ಹೇಳಲಿಲ್ಲ ಇಂಗ್ಲೀಷ್ ಭಾಷಾ ವಿದ್ಯಾಭ್ಯಾಸವನ್ನು ಕಲಿಯಿರಿ. ಯಾಕೆ ಹೇಳಿದರು ಅಂತ ಹೇಳಿದರೆ, ಸುಧಾರಿತ ತಂತ್ರಜ್ಞಾನ, ಕೃಷಿಯಲ್ಲಿ ಬಳಕೆಯಾಗುವಂತಹ ಸುಧಾರಿತ ತಂತ್ರಜ್ಞಾನಗಳೆಲ್ಲ ಅದು ಬೇರೆ ದೇಶದಿಂದಲೇ ಬರಬೇಕು. ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಇಲ್ಲ, ನಾವು ಹಳೆಯ ಕಾಲದ ಏನು ಇದು ಅದರಲ್ಲೇ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದರಿಂದ ಬೇರೆ ಬೇರೆ ದೇಶದಲ್ಲಿ ಆಗ್ತಿರುವಂತಹ ತಂತ್ರಜ್ಞಾನಗಳು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಇಂಗ್ಲೀಷ್ ಭಾಷೆಗೆ ಅವರು ಪ್ರಾಧಾನ್ಯವನ್ನು ನೀಡಿದ್ದು ಅದಕ್ಕೆ.
ಹಾಗೆ ವಿದ್ಯೆಯಿಂದ ಅವರು ಸ್ವತಂತ್ರರಾಗಿ ಅಂತ ಹೇಳಿದ್ರೆ ನಾವು ವಿದ್ಯೆಯನ್ನು ಕಲ್ತು ಕೇವಲ ಪದವಿಯನ್ನು ಕಲ್ತು ಮತ್ತೆ ಉದ್ಯೋಗಕ್ಕೆ ಹುಡುಕಾಡುವುದಲ್ಲ ನಾವು ಯಾವ ಕೆಲಸ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ವಿದ್ಯೆಯನ್ನು ಪಡೆಯಬೇಕು ಅವರು ತಾಂತ್ರಿಕ ಶಿಕ್ಷಣವನ್ನು ಕಲಿಯಲಿಕ್ಕೆ ಮತ್ತೆ ಈ ಐಟಿಐ ಇಂತ ಶಿಕ್ಷಣವನ್ನು ಪಡೆಯಲಿಕ್ಕೆ ಆ ಕಾಲದಲ್ಲಿ ನಾರಾಯಣ ಗುರುಗಳು ತಿಳಿಸಿದ್ರು ಅವರ ಶಿವಗಿರಿಯಲ್ಲಿ ಇಂತ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳನ್ನು ಅವರು ತೆರೆದಿದ್ದಾರೆ ಈ ವಿದ್ಯೆ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ವಿದ್ಯೆಯಿಂದ ಸ್ವತಂತ್ರರಾಗಿ ಅಂತ ಹೇಳಿದರೆ ನಾವು BA MA ಮಾಡಿದ ಕೂಡಲೇ ಏನು ಸ್ವತಂತ್ರರಾಗಿದೆ ನಾವು ಯಾವ ಆಸಕ್ತಿಯಲ್ಲಿ ಹೋಗ್ತೀವಿ ಅದನ್ನು ಕಂಡುಕೊಳ್ಬೇಕು ಮೊದಲು ನಂತರ ಆ ರೀತಿಯಾಗಿ ನಾವು ಶಿಕ್ಷಣವನ್ನು ಪಡೆಯಬೇಕು ಈ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ನಾರಾಯಣ ಗುರು ಸಂಘ ಸಂಸ್ಥೆಗಳು ತುಂಬ ಇದೆ ಬಹುಶಃ ದಕ್ಷಿಣ ಕನ್ನಡ ಕೊಡಗು ಮತ್ತು ಮತ್ತೊಂದು ಜಿಲ್ಲೆ ಇದೆ ಉಡುಪಿ ಮತ್ತು ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳಲ್ಲಿ ಸಾಧಾರಣ 350ಕ್ಕಿಂತಲೂ ಮಿಕ್ಕಿ ಸಂಘಟನೆಗಳಿವೆ ನಾರಾಯಣ ಗುರುಗಳ ಅಡಿಯಲ್ಲಿ ಅವರ ಹೆಸರಿನಲ್ಲಿ ಬರುವಂಥ ಸಂಘಟನೆಗಳು 350ಕ್ಕಿಂತಲೂ ಮಿಕ್ಕಿದೆ ಅದೊಂದು ಬಿಲ್ಲವ ಮಹಾಮಂಡಳ ಅಂತ ಒಂದು ಫೆಡರೇಷನ್ ಇದೆ ಮಹಾಮಂಡಲ ಅದರ ಅಧೀನದಲ್ಲಿ ಅಷ್ಟು ಸಂಸ್ಥೆಗಳಿವೆ ಆದರೆ ಈ ಸಂಘ ಸಂಸ್ಥೆಗಳು ಮಾಡುವಂತಹ ಕೆಲಸ ಇನ್ನೂ ಸರಿಯಾಗಿಲ್ಲ ನಾನು ನಿನ್ನೆ ದೀಪಕ್ ಪಿಲಾರ್ನಲ್ಲಿ ಹೇಳಿದೆ ಈ ವಿಷಯದಲ್ಲಿ ನಮ್ಮಲ್ಲಿ ಏನು ಪ್ರಚಾರಕ್ಕೆ ಬೇಕಾಗಿ ಪುಸ್ತಕಗಳನ್ನು ಹಂಚುವುದು ಉಚಿತ ಪುಸ್ತಕ ವಿತರಣೆ ಒಂದು 250 ರೂಪಾಯಿಯ ಪುಸ್ತಕವನ್ನು ಒಬ್ಬ ವಿದ್ಯಾರ್ಥಿ ಕೊಡುವುದು ನಾವು ಒಂದು 500 ಮಂದಿಗೆ ಪುಸ್ತಕ ಹಂಚಿದ್ದೇವೆ ಅದರಿಂದ ಏನೂ ಸಾಧನೆ ಆಗುವುದಿಲ್ಲ ನಿಜವಾಗಿ ನೋಡಿದರೆ ನಮ್ಮಲ್ಲಿ ಎಷ್ಟೋ ಬುದ್ಧಿವಂತರು ತುಂಬ ಏನು ಚುರುಕಾದವರು ಅಂದರೆ ಕಲಿಯುವುದರಲ್ಲಿ ತುಂಬ ಹುಷಾರಿದ್ದವರು ಅವರು ಬಡವರಾಗಿರ್ತಾರೆ ಅವರಿಗೆ ಮುಂದೆ ಕಲೀಲಿಕ್ಕೆ ಅವಕಾಶ ಇಲ್ಲ ಅಂಥವರನ್ನು ನಾವು ಹುಡುಕಬೇಕು ಅಂಥವರನ್ನು ಹುಡುಕಿ ಒಬ್ಬರನ್ನಾದರೆ ಒಬ್ಬರು ಸಾಕು ಅಥವಾ ಇಬ್ಬರು ಅದಕ್ಕಿಂತ ಹೆಚ್ಚು ಬೇಡ ಅಂಥವರನ್ನು ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅವರೊಂದು KAS ಪದವಿಯನ್ನು KAS ಅಥವಾ IASಗೆ ಪ್ರಯತ್ನ ಮಾಡ್ಬೋದು ಅಥವಾ ವೈದ್ಯರಾಗ್ಬೋದು ಯಾವಾಗಲೂ ಅಂತಹ ಬಡ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿದರೆ ಅವರು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ತಾರೆ ಅದು ಬಿಟ್ಟು ನಾವು ಪುಸ್ತಕವನ್ನು ಹಂಚುವುದು ಅಥವಾ ಸ್ಕಾಲರ್ಶಿಪ್ ಒಂದು 2,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡುವುದು ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ ನಿಜವಾಗಿ ಆಗಬೇಕಿದ್ರೆ ನಾವು ಈ ಮಕ್ಕಳ ಒಂದು ಅವರೊಂದು 5-6 ವರ್ಷದ ಏನು ಶಿಕ್ಷಣಕ್ಕೆ ಬೇಕಾಗುವಂಥ ಖರ್ಚುಗಳನ್ನು ಅಂದರೆ ದತ್ತು ತೆಗೆದುಕೊಳ್ಳುವುದು ಆ ರೀತಿಯ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಿದಾಗ ಎಲ್ಲ ನಮ್ಮ ಹಿಂದುಳಿದ ವರ್ಗದವರು ಮುಂದೆ ಖಂಡಿತ ಬರ್ತಾರೆ ಅವರು ಮತ್ತೊಬ್ಬರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅವ್ರ ಮೇಲೆ ಬಂದವರು ನಮ್ಮಲ್ಲಿ ಈ ರೀತಿಯಾಗಿ ಹೇಳುವಾಗ ನಾವು ಪ್ರಾಥಮಿಕದಿಂದ PU ತರಗತಿಯವರೆಗಿನ ಮಕ್ಕಳಿಗೆ ನಾವು ಏನು ಕೊಡುವುದು ಬೇಡ ಯಾಕೆಂಥೇಳಿದರೆ ಒಳ್ಳೊಳ್ಳೆಯ ಸರ್ಕಾರಿ ಶಾಲೆಗಳಿವೆ ಖಾಸಗಿ ಶಾಲೆಗಳನ್ನು ಮೀರಿಸಿದಂಥ ಪ್ರಾಥಮಿಕ ಹೈಸ್ಕೂಲು ಮತ್ತು ಬಲ್ಮಠದಲ್ಲಿ ಒಂದು ಪದವಿ ಪೂರ್ವ ಕಾಲೇಜ್ ಇದೆ ಹೆಣ್ಣು ಮಕ್ಕಳು ಭಾಳ ಚೆನ್ನಾಗಿದೆ ಹೌದು ಭಾಳ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅದಕ್ಕೆಲ್ಲ ಫ್ರೀ ನೋಡಿ ಅದಕ್ಕೆಲ್ಲ ಹಣ ಕೊಡಲಿಕ್ಕಿಲ್ಲ ಆದರೆ PU ತರಗತಿಯವರೆಗಿನ ಯಾವ ಮಕ್ಕಳಿಗೂ ನೀವು ಸಹಾಯ ಮಾಡುವ ಅಗತ್ಯವೇ ಇಲ್ಲ ಅವರಿಗೆ ಹೆಚ್ಚಾದರೆ 250-500 ರೂಪಾಯಿ ಖರ್ಚಾಗ್ಬೋದು ಒಂದು ವರ್ಷಕ್ಕೆ ಒಂದು ತಂದೆ 500 ರೂಪಾಯಿಯ ಅಷ್ಟು ಒಂದು ಫೀಸಿನ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದವರು ಯಾರೂ ಇಲ್ಲ ಎಲ್ಲರಿಗೆ ಸಾಧ್ಯ ಇದೆ ದಿನಕ್ಕೆ 250-300 ರೂಪಾಯಿ ಮೀನು ಕೊಟ್ಟು ಹೋಗ್ತಾರೆ ಫೀಸ್ ಕಟ್ಟಲಿಕ್ಕೆ ಹಣ ಇದೆ ಇದು ನಾನು ಶಿಕ್ಷಕನಾಗಿರುವಾಗ ಕೆಲವರು ಪೇರೆಂಟ್ಸ್ ಹೇಳಿದ ಕಥೆಯನ್ನು ನಾನು ಹೇಳುವುದು ಅವರು ಮಾಸ್ಟರ್ ಫೀಸ್ ಕಟ್ಟರೆ ಈ ಸರ್ತಿ ಭಂಗ ಹಾಕೊಂಡು ಫೀಸ್ ಕಟ್ಟಲಿಕ್ಕೆ ಇದ್ದದ್ದು ಎಷ್ಟು ಆವಾಗ ಒಂದು 25 ರೂಪಾಯಿ ಅದಕ್ಕೆ ನಾನು ಹೇಳಿದೆ ನೀವು 100 ರೂಪಾಯಿ ಮೀನು ಕೊಂಡು ಹೋಗ್ತೀರಲ್ಲ ಹೌದು ಒಂದು 25 ರೂಪಾಯಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ನೋಡಿ ಅಂಥ ಪರಿಸ್ಥಿತಿ ಇದೆ ಆದ್ದರಿಂದ PU ತರಗತಿಗಿಂತ ನಂತರ ಯಾರಾದರೂ ಬಡತನದಲ್ಲಿದ್ದರೆ ಅವರಿಗೆ ಕಲೀಲಿಕ್ಕೆ ನಾವು ಪ್ರೋತ್ಸಾಹವನ್ನು ಮಾಡ್ತೇವೆ ನಾನು
ಕೆಲವೆಲ್ಲ ವಿಷಯಗಳನ್ನು ಹೇಳಬೇಕಂತ ಇದ್ದೆ ಹೇಳುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಹೇಳಿದರು ಇವರು ಬಹಳ ಚೆನ್ನಾಗಿ ಹೇಳಿದರು ವಿಶ್ವಾಸ ಕುಮಾರ್ ದಾಸರು ನಾರಾಯಣ ಗುರುಗಳ ಬಗ್ಗೆ ಇನ್ನು ನಾರಾಯಣ ಗುರುಗಳ ಒಂದು ಬೋಧನೆಯಿಂದ ಪ್ರಭಾವಿತರಾದವರು ನಮ್ಮ ಜಿಲ್ಲೆಯಲ್ಲಿ ತುಂಬ ಮಂದಿ ಇದ್ದಾರೆ ಉದಾಹರಣೆಗಾಗಿ ನೀವು ಕುದ್ರೋಳಿಯಲ್ಲಿ ಅಧ್ಯಕ್ಷ ಕೊರಗಪ್ಪ ಹಾಲ್ ಅಂತ ಕೇಳಿರ್ಬೋದು ಈಗಲೂ ಉಂಟದ್ದು ಈಗ ಹೊಸ ರೀತಿಯಲ್ಲಿದೆ ಅದು ಅವರ ಹೆಸರು ಸಾಹುಕಾರ ಕೊರಗಪ್ಪ ಅಂತೇಳಿ ಅವರೊಮ್ಮೆ ಮುಸ್ಲಿಂ ಮತ್ತೆ ಅವರು ಒಬ್ಬರು ಜೊತೆ ಒಣ ಮೀನಿನ ವ್ಯಾಪಾರವನ್ನು ಮಾಡುತ್ತಿದ್ದ ಅವರು ಬಹಳ ದೈವ ಭಕ್ತ ಅವರು ಅವರೊಮ್ಮೆ ಗೋಕರ್ಣಕ್ಕೆ ಹೋದ್ರಂತೆ ಅಂದರೆ ಬಹಳ ಶ್ರೀಮಂತರು ಅವರು ಗೋಕರ್ಣದಲ್ಲಿ ಹೋದಾಗ ದೇವಸ್ಥಾನಕ್ಕೆ ಇವರು ಬಹಳ ದೊಡ್ಡ ಶ್ರೀಮಂತರು ಅಂತ ಹೇಳಿ ಅವರನ್ನೆಲ್ಲ ಒಳಗೆ ಕರೆದುಕೊಂಡು ಅವರಿಗೆ ಬಹಳ ಆದರದಿಂದ ಸತ್ಕರಿಸಿ ಅವರಿಗೆ ಪ್ರಸಾದಗಳನ್ನು ಬಹಳ ಚೆನ್ನಾಗಿ ಕೊಟ್ಟರು ಅಂದರೆ ಶ್ರೀಮಂತರಲ್ಲ ಕಾಣಿಕೆಗಳನ್ನು ಹಾಕ್ತಾರೆ ಆಯ್ತು ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಾಪಸ್ ಮನೆಗೆ ಬಂದರು ಸ್ವಲ್ಪ ಸಮಯದ ನಂತರ ಅವರು ಫೋನ್ ಬಂತಂತೆ ಅವರಿಗೆ ನೀವು ಕೂಡಲೇ ಒಮ್ಮೆ ಗೋಕರ್ಣಕ್ಕೆ ಬರಬೇಕು ಯಾಕೆ ಅಂತ ಗೊತ್ತಾಗಲಿ ಹೋದರು ನೋಡಿ ನೀವು ಕೆಳಗಿನ ಜಾತಿಯವರು ನೀವು ನಮ್ಮ ದೇವಸ್ಥಾನದ ಗರ್ಭಗುಡಿಯ ಹತ್ತಿರಕ್ಕೆ ಬಂದಿದ್ದೀರಿ ಆದ್ದರಿಂದ ನಮ್ಮ ದೇವಸ್ಥಾನ ಮೈಲಿಗೆ ಆಗಿದೆ ಅದಕ್ಕೆ ತುಂಬ ಖರ್ಚಿದೆ ಇದು ಅದನ್ನು ಸರಿ ಮಾಡಲಿಕ್ಕೆ ತುಂಬ ಖರ್ಚಿದೆ ಆದ್ದರಿಂದ ನೀವು ಎಷ್ಟು ಕಾಣಿಕೆಗಳನ್ನು ಹಾಕಿ ಅದನ್ನು ಅದರ ವೆಚ್ಚವನ್ನು ನೀವು ಪೂರ್ತಿ ಭರಿಸಬೇಕು ಅಂತ ಹೇಳಿದರು ಆಗ ಅಧ್ಯಕ್ಷ ಕೊರಗಪ್ಪರವರು ಹೇಳಿದ್ರಂತೆ ನಾನು ಬರ್ತೇನೆ ಸ್ವಲ್ಪ ಸಮಯ ಕಳೆದು ಬರ್ತೇನೆ ಅಂತ ಹೇಳಿದ್ರು ನಂತರ ಅವರು ಆವಾಗ ನಾರಾಯಣ ಗುರುಗಳ ಬಗ್ಗೆ ತುಂಬ ತಿಳಿದಿದ್ದರು ಅಧ್ಯಕ್ಷ ಕೊರಗಪ್ಪರವರು ಶಿವಗಿರಿಗೆ ಹೋದರು ನಾರಾಯಣ ಗುರುಗಳಲ್ಲಿ ಹೇಳಿದರು ನಮ್ಮ ಊರಿನಲ್ಲಿ ದೇವಸ್ಥಾನ ಇಲ್ಲ ದೇವಸ್ಥಾನಕ್ಕೆ ನಮ್ಮ ಹಿಂದುಳಿದವರಿಗೆ ಹೋಗಲಿಕ್ಕಿಲ್ಲ ನಾನು ಬಾಲ್ಯದಲ್ಲಿರುವಾಗ ನಾನು 1ರಿಂದ 7ನೇ ತರಗತಿಯ ಶಿಕ್ಷಣವನ್ನು ಪಡೆಯುತ್ತಿರುವಾಗಲೇ ನನಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ 1970 ಇಸವಿಯ ಕತೆ 60ರಿಂದ 70ನೇ ಇಸವಿಯಲ್ಲಿ ಪುತ್ತೂರಿನಲ್ಲಿ ಆವಾಗ ನಾವು ಇದ್ದದ್ದು ನನ್ನ ತಂದೆ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಹಾಗೆ ಅಲ್ಲಿ ಒಂದು ಮಹಾಲಿಂಗೇಶ್ವರ ಟೆಂಪಲ್ ಇದೆ ಅಲ್ಲಿ ಒಳಗೆ ಹೋಗಲಿಕ್ಕೆ ನಮಗಿಲ್ಲ ಅಲ್ಲಿ ಹೊರಗೆ ನಿಲ್ಬೇಕು ಅಷ್ಟೆ ಅಂಥ ಒಂದು ಪರಿಸ್ಥಿತಿ ಇತ್ತು ಆಗ ಆಗ ಇವರು ಅಧ್ಯಕ್ಷ ಕೊರಗಪ್ಪರು ಅಲ್ಲಿಗೆ ಹೋದರು ಶಿವಗಿರಿಗೆ ಹೋದರು ಶಿವಗಿರಿಗೆ ಹೋಗಿ ನಾರಾಯಣ ಗುರುಗಳಲ್ಲಿ ಈ ವಿಷಯವನ್ನು ತಿಳಿಸಿದರು ಅದಕ್ಕೆ ಅವರು ಹೇಳಿದರು ನಿಮ್ಮ ಊರಿನಲ್ಲಿ ಅಷ್ಟು ಮಂದಿ ದೇವರ ಭಕ್ತರಿದ್ದರೆ ನಮ್ಮಲ್ಲಿ ಅಲ್ಲೇ ಒಂದು ದೇವಸ್ಥಾನವನ್ನು ಕಟ್ಟಿಸುವ ಅಂತ ಹೇಳಿದರು ಹಾಗೆ 1912ರಲ್ಲಿ ಅವರು ಮಂಗಳೂರಿಗೆ ಬಂದರು 2 ಬಾರಿ ಮಂಗಳೂರಿಗೆ ಬಂದಿದ್ದರು 2ನೇ ಬಾರಿ ಅವರು ಇಲ್ಲಿ ದೇವಸ್ಥಾನದಿಂದ ಪ್ರವೇಶ ಉತ್ಸವವಾಯಿತು ಆಗ ಅವರು ಕೊರಗಪ್ಪರಿಗೆ ಹೇಳಿದ್ರಂತೆ ನೀನು ಗೋಕರ್ಣದಲ್ಲಿ ಹೋಗಿ ನಿನಗೆ ಅವಮಾನ ಆಯಿತಲ್ಲ ಆ ಗೋಕರ್ಣನಾಥನನ್ನೇ ಇಲ್ಲಿ ನಾವು ಪ್ರತಿಷ್ಠಾಪಿಸುವ ಗೋಕರ್ಣನಾಥ ಅಂದರೆ ಶಿವನನ್ನು ಪ್ರತಿಷ್ಠಾಪಿಸುವ ಅಂತ ಅವರು ಹೇಳಿದರು ಹಾಗೆ ಇಲ್ಲಿ ನಾರಾಯಣ ಗುರುಗಳ ಒಂದು ಏನು ಅವರ ಬೋಧನೆಗಳ ಒಂದು ಸ್ಫೂರ್ತಿ ಇಲ್ಲಿಯವರಿಗೆ ತುಂಬ ಆಯಿತು ನಂತರ ದಾಮೋದರ ಸುವರ್ಣರು ನಾರಾಯಣ ಗುರುಗಳ ಬಗ್ಗೆ ತುಂಬ ಕೆಲಸ ಮಾಡಿದರು ಅವರ ಬೋಧನೆಗಳ ಬಗ್ಗೆ ಎಲ್ಲ ಮಾಡಿದರು ಅದಕ್ಕೆ ಜನಾರ್ದನ ಪೂಜಾರಿ ಅವರೊಮ್ಮೆ ಒಂದೊಮ್ಮೆ ನಾವು ಹೋಗಿರುವಾಗ ಮಾತಾಡಿದರು ನಮಗೆ ಮುಖ್ಯವಾಗಿ ಬೇಕಾದ್ದು ರಾಜಕೀಯ ಶಕ್ತಿ ಅದು ಸಿಕ್ಕಿದರೆ ಎಲ್ಲ ಶಕ್ತಿಗಳು ತನ್ನಷ್ಟಕ್ಕೆ ಬರ್ತದೆ ಆದ್ದರಿಂದ ನಾರಾಯಣ ಗುರುಗಳು ಹೇಳಿದರು ರಾಜಕೀಯ ಕ್ಷೇತ್ರದಲ್ಲೂ ನಮ್ಮ ಹಿಂದುಳಿದ ವರ್ಗದವರು ಮುಂದೆ ಬರಬೇಕು ಅಂತ ಅವರು ಆ ಸಂದರ್ಭದಲ್ಲಿ ಹೇಳಿದರು ಬಹುಶಃ ನಾನು ನಾರಾಯಣ ಗುರುಗಳ ಬಗ್ಗೆ ಸ್ವಲ್ಪ ಅವರ ಬೋಧನೆಗಳ ಬಗ್ಗೆ ನಾನು ಸ್ವಲ್ಪ ಮಾತನಾಡಿದ್ದು ಮತ್ತು ಉಳಿದ ವಿಷಯಗಳನ್ನೆಲ್ಲ ಭಾಳ ಚೆನ್ನಾಗಿ ವಿಶ್ವಾಸ ಕುಮಾರ್ ದಾಸರವರು ಹೇಳಿದರು ಬಹುಶಃ ಅವರಿಗೆ ಈ ಸಮಯವನ್ನು ಕೊಡ್ತಿದ್ರೆ ಇನ್ನಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ ಕಾಣ್ತದೆ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಅವಕಾಶವನ್ನು
ನೂರ ಇಪ್ಪತ್ತೇಳನೇ ನಾರಾಯಣ ಗುರು ಜಯಂತಿನೇ ನಮ್ಮ ಬಾರಿ ವಿಜೃಂಭಣೆಯಲ್ಲಿ ನಡೆಪಡಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಬಹುಶಃ ಇತಿಹಾಸಗಳು ಒಂಜಿ ಗುರುಸ್ವಾಮಿನ ಮಂದಿರ ಬ್ರಹ್ಮಶೇಖರ ನಾರಾಯಣ ಸ್ವಾಮಿಗಿತ್ತಿನ ತೋಲ್ಲಂಚ ಇತಿಹಾಸ ನಮ್ಮ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಮಡಿಕೇರಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಗೆ ಪೂಜೆ ಅಪ್ಪಣಾತ್ ಪಂಜಿ ಗುರುಸ್ವಾಮಿಗೆ ಭಗವಾ ಗುರುಸ್ವಾಮಿನಲ್ಲಿ ಪೂಜೆ ನೇಣ ನಮ್ಮ ತಿರಿಯೋಣ ಒಂಜಿ ರಡ್ಡನೇ ಅದು ಬಂದಿಂದ ಹಿಂದುಲಿ ದರ್ಗದ ನನ್ನ ಪರಿಪೂರ್ಣ ತುಂಬಿಸಿ ಬಾರಿ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಜಿಲ್ಲಾಡಳಿತ ನಮ್ಮ ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಹಿಂದುಳಿದ ವರ್ಗದ ನಮಗೆ ಚಿಂತನೆ ಮಾಡ್ತದೆ ಐದ ಸಮಯ ಸಮಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ ಜ್ಞಾನಪೀಠ ಸ್ಥಾಪನೆ ಅಧ್ಯಯನ ಪೀಠ ಇಂದು ಹಿಂದುಳಿದ ವರ್ಗ ಕುರಿತು ಮಾಮಲ್ಲ ಕೊಡುಗೆ ರಟ್ನ ಇನ್ನಿಲ್ಲ ರಟ್ಟು ವರ್ಷ ಕರೀಂಡ್ರಿ ದಯಪಟ್ಟು ಮಾಡಿಟ್ಟ ಮಂಗಳೂರು ಯೂನಿವರ್ಸಿಟಿ ಇಂಗ್ಲಾಂಡ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ದಯಪಟ್ಟು ಮಾನ್ಯ ಇಂಗ್ಲಾ ಬ್ಲಾಕ್ ಅಧ್ಯಕ್ಷರಾದ ರಾಜಕೀಯ ಬಾರಿ ಉಲ್ಲಾಸರು ಎಂಗ್ಲೆಲ್ಲ ತಂದು ಚಟುವಟಿಕೆ ಮತ್ತೊಂದು ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂತು ದೇಹದ ಅಂಚನೆ ಇದ್ದೇ ನಮ್ಮ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾದನಾರಿ ಒಂಜಿ ದೈವ ಭಕ್ತಿಯಿಂದಲ ಬಂಟಕ್ಕೆ ಸಂಶಯ ಇದೆ ದೇವಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿರಡಿ ಸಾಯಿಬಾಬಾ ಮಂದಿರ ಚಿಲಿಂಬಿದ ಕುತರ್ ಹೆಸರುವಾಸಿ ಆತನ ಸಾಯಿ ಮಂದಿರ ಜಿ ಆಯ್ತು ಆಡಳಿತ ಮಗ್ಗಿಸ್ತೀರಿ ಬಹಳ ಸಂತೋಷದ ವಿಷಯ ಇದೆ. ಅರೇನೆ ನಮ್ಮ ದಕ್ಷಿಣ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರು ಬಂದಿದ್ದರು ದಯಪಂಡ ಈ ವ್ಯವಸ್ಥೆ ಬಂಡ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಲ್ಲರು ಈಗಲೇ ಮತ್ತೆ ಗಮನ ಅವರು ಪ್ರಧಾನ ಕಾರ್ಯದರ್ಶಿ ರೈಮನ್ ಕೋಡಿ ಅಲ್ಲರ್ಲೇರು ಯಾರ ಅಧ್ಯಕ್ಷರು ಮನವಿ ಮಾಡಿಕೊಂಡು ನಮ್ಮರ್ಧ ಹತ್ರ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಇಂತ ಸರ್ಕಾರ ರಟ್ಟು ಹಿಂದುಳಿದ ವರ್ಗದಲ್ಲೇ ಮಿನಿಸ್ಟರ್ ಮಾಡ್ತೀನಿ ನಮ್ಮ ಅಧ್ಯಯನ ಪೀಠಕ್ಕೂ ರಟ್ಟು ಮೂಜು ವರ್ಷಕ್ಕೆ ತುಂಬು ಮಾನ್ಯ ಬಿ ಕೆ ಹರಿಪ್ರಸಾದ್ ರಾಜ್ಯಸಭಾ ಸದಸ್ಯರನ್ನ 50 ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಮ ಸಚಿವರು 30 ಲಕ್ಷ ರೂಪಾಯಿ ಬರ್ತೇವೆ ಸಾಧಾರಣ 1 ಕೋಟಿ ಮುಟ್ಟಾಯ್ಕೆ ಅನುದಾನ ಬೈದಿಲ್ಲ ಇನಿ ಬೈದಿನ ಸಾಲಿ 4 ಗುರಿ ತೆತ್ತಿದ್ದೀನಿ ಮಾತ್ರ ಬೇಜಾರದ ಸಂಗತಿ. ನಮ್ಮ ಸಚಿವರು ಏನು ನಮ್ಮ ಸಚಿವರು 25 ಲಕ್ಷ ಅನುದಾನ ನಮ್ಮ ಸಚಿವರಾದಿತ್ತು ಕೊಡ್ತೇನೆ ಇನ್ನಿಲ್ಲ ನಮ್ಮ ಬರ್ಪಣ ಸಾಧನೆ ಬೇರೆ ತೂರಿ ಹೆಸರು ಕಲ್ಕೊಂಡು ನಾಯಲ್ಲ ಹೋದೆ ಇನ್ನಿಲ್ಲ 4 ಗುರಿ ತೆತ್ತೆ ಮಾತ್ರ ಒಪ್ಪಿ ಯಾನಪಾನ್ಪುಡಿ ದಯಪಣ್ಣ ನಿಖಿಲಂಜಣ್ಣ ಮನವಿ ಯಾನಂದ ಹಿಂದುಳಿ ದೊರಕದ ನಾಯಕೇತ ಯಾನಂದ ಹಿಂದುಳಿ ದೊರಕದ ಕುಟುಂಬ ಯಾನಪಾನ್ಪುಣಿಗಿಲ್ಲ ದಯ ಮಾಡ್ತೇವೆ ಇಂಥ ಸಭೆ ತೇನು ಮನವಿ ನಿಖಿಲ್ ರಟಾವು ಜಿಲ್ಲಾಧಿಕಾರಿಗೆ ಮಲ್ಬೋದು ಇಂದು ದಯ ಬರೀತೀನಿ ಕಾಸು ಬೈದಿನಿ ಮಾತ್ರ ಮಾಡ್ತೀನಿ ಇನ್ನಿಲ್ಲ 4 ಗುರಿ ತೆತ್ತು ಒಪ್ಪಿ ನಾರಾಯಣ ಗುರು ಅಧ್ಯಯನ ಪೀಠ ಮಲ್ಪರೆ ಬೋತಿನ ಕಾಸು ಪಾತ್ರ ಲೇಪಡಿತ್ತೆ ಉದ್ಘಾಟನೆ ಆದವು ನಮ್ಮ ರಾಜಕೀಯ ದಗ್ಗರು ಬುಡ್ಕುಣಪ್ಪಲೇ ಇರ್ತಾರೆ ರಡ್ಡಿ ಜನ ಕ್ಯಾಬಿನೆಟ್ ಸಚಿವರಾದಲ್ಲೇ ಇಂದ್ರನ ಬಗ್ಗೆ ಮಸ್ತ್ ಬಾತೆ ಇರಲೇ ದೇ ನೆಗಲೆ ಮುಗಲೆ ಕಣ್ಣು ಬಿಟ್ಟಿದ್ದು ಐಕ್ಯ ಪಾಠ ಧ್ಯಾನ ನೆಗಲ ಕೈ ಮುಗಿದು ಬಣ್ಣದಿಲ್ಲ ನಮ್ಮ ಬ್ಲಾಕ್ ಇದ್ದೆ ಈ ಮನವಿ ಪತ್ರ ಜಿಲ್ಲಾಡಳಿತ ಬೋರ್ಡ್ ಒಂದು ಕಲಕಲಿದ ನೆಗಲ ಕೇಳೋದಿಲ್ಲ ಬೊಕ್ಕೊಂಡಿ ದಾದ ಬಂಡ ಇಂದ್ರಲಿ ದೊರಕದಲ್ಲೇ ಏತಿ ಬಿರಾವು ಜೈತೀರ ಬಂಡ ಜಾಡದನ ಪೂಜಾರಿ ಎಂಗಲೇ ಬರ ಬಂತೀರಿ ಈ ಬಿ ಜನಾರ್ದನ ಪೂಜಾರಿ ಬೊಕ್ಕಪಟ್ಟಣ ಸಾಲೆ ತಗೊಂಡ್ಬಿಟ್ಟಾಗ ಕರ್ಣಪಾಲ ಕೃಷ್ಣಪಣ್ಣ ಪ್ರೇಮ ದಂಗ ಅಡಿತೀನಿ ಯಾನ ಐಸರ್ ಹತ್ತಾರನ್ನ ಕೈತಲಿತ್ತೆ ಆಡಂಡ್ರೆ ಯಾನ ಎಲ್ಲ ಫ್ಯಾಮಿಲಿ ಆಡಂಡ್ರು ಈ ಪೂಜಾರು ಗ್ಲಾಸ್ ಎಕ್ಕರೆ ಎಡ್ಡ ನೀರು ಬೋಡ ಕದ್ರಿಗೆ ಗೋಮುಖ ನೀರು ಗಾಳಿ ಎರಬೋದಿ ಸುರು ಸುರುಟು ಬೇರೆ ಏನೋ ಬರ್ತದೆ ಒಂದೇ ದಿನ ಪಾತನಾಗ ಬೇರೆ ಉಂತದ ಭಟ್ರು ಈ ಹೊತ್ತು ಬೈದಿರಿ ಈ ಹೊತ್ತು ಯಾವ ಜಾತಿ ದಯ್ದು 5 ಪಕ್ಕ ಬೇರೆ ನೀರು ಕೊನೆಯ ಮುಟ್ಟರೆ ಬಿಡ್ಸಿರಿ ಒಂದು 5 ಪಕ್ಕ 6 ಮಿನಿಸ್ಟರ್ ಆದಾಗ ಕೊಂಬಾತ ಅವೇಗೋ ಮಂಜುನಾಥನ ಸ್ವಾಮಿಗೆ ಕೊಡುತ್ತೇನೆ ಅಪಕಥನ ಮಂಜುನಾಥ ದೇವರ ಕದಿಗೆ ಬರ್ತೀಜಿರಿ ಅರವಲ್ಲೇರಿತ್ತಲ್ಲ ಇಂದು ನಮ್ಮ ದುರ್ದೈವ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ ಬೇರೆ ಮಲ್ಲೆ ಬಂದರು
अटे यार कुछ तपस्ता अनुते कोई सत्य साधी कल तुम्हें मिता मिता कई पता मेत को अब इतना कुछ ना तपस को पीट कल अच्छा नट्टार कुंदे पीली आम चीरते आता नी नविल मरीला सत्य आता तीर्त भारी माला इंद भोजन साले आ भोजन साले कंड पट चात फल मध्य नस्त फ्री शिवगिरी की पट लंच बापड़ा बुक्त शिवगिरी पत् नापत् देवस्थान मध्य आरकना जगह मेड्रस के आ तपस प्रदेश मेड्रस कुल अना हिंदू पुणि साधारण मुन दाकटे शिवगिरी हिंदू आ जागटे वंजी तुंड पुवला कास्तवाड़े नलपत्ति देवस्थान वंजी तुंड कास्त पुवाड़े अवंकल पुवे पड़े नंग को आर अलंज नमक ब्रेकफास्ट आवड़ मतलब तर कड़ते कचिपे अंत नम मूल लोक तीन कस पर्यार को मुंत पद्धति अंत पंच ईद नम देश प्रधान सत्य पे श्रीमान वीरेंद्र गिर अटकते पदना लक्ष रूपये खर्च हेलीकाप्टर पे दीन फस्ट खर्च दिन बंटे मूल वैप्रेशन आगवा शक्ति मूल वैप्रेशन इतने अगर मत कुल चेर अर्जित ना बेत मत मत पोता अंड इतमा नम इंदी दरकल की ना दत इंदी दरक बर्पण पंड नम सर उपयोग वर्ष कटे इंदोलते इत इंकल शासक पड़को कोई कार्मिक अच्छे इत रीसर्ति कार्मिक उद्योग अच्छे इंदी दरक बर्पण दयमार्थ निकल अन मुटले इंकल मस्टर पड़ने का पीयूष मुटे इंकल्प सरकार अंदर आ नम इंदी दरक तुम्हारा आ इंदी दरक निगम सरकार उंट अन ऐरक तलपेरे आप अगर मुटाले अब भारी अगर उपहार बुक्ति बनले मास्टर नमक ईएस ईपीएस के एस बैंगलूर वेद कुमार नम बिल्वा संघ अध्यक्ष कुतारे और हॉस्टेल कड़ता है भारी माला ऐप फोन नम हिंदी वर्ग दी ईएस ईपीएस के एस मार्पण फ्री बंद हॉस्टेल फ्री नम बोर्ड नमक कल्पन नम बोर्ड नम पा को मणिपंद भयंकर देवर नम पंच कई कर कटेपना अच्छे नम बोर्ड ऐकपाड़े मत व्यवस्था इंदी दर उन्न प्रयोजन पटेरे नम फोकस ऐकपाड़े ब्रह्मश्री गुरुनारायण स्वामी इन नूत पत्ते बात मुत्वार जयंती हिंग ब्लॉक अध्यक्ष संतोष कुमार अरगिल उड़ाजी स्वर्ण सदर अंजे इन मुख्य अतिथि आदि वैद्यनाथ हिंग जिला अध्यक्ष अरगिल स्वर्ण सदर अंजे इतना इतर मत अलसंख्यात घट भारी सीर प्रीतिपूर्वक नम वे जाति वंजे मत वंजे देवर बल्पण आर मूज अक्षर मंत्री नम पाले नाम दखल प्रीति दखल मतरे ब्रह्मश्री ब्रह्मनारायण स्वामी प्रवास उड़ी सर्वेवकाश पड़ने के ब्लॉक कांग्रेस अध्यक्ष माता पदाधिकारी युव नायक अच्छा हिंदू अध्यक्ष दीपक पिलार मन दाल अभिनंदन सलो नूर अरवे जयंती जयंती ब्लॉक हिंदी घटक ब्लॉक कांग्रेस आश्रय जरूर कार्यक्रम उद्घाटन निर्वहित जिला कांग्रेस हिंदी घटक अध्यक्ष आत्मीयर विश्वास कुमार दास्वरे सभाध्यक्ष आत्मीयर ब्लॉक अध्यक्ष संतोष जीवरे हिंदी घटक अध्यक्ष आत्मीयर दीपक गिलारे सेर पक्ष विविध घटक अध्यक्ष सेर पक्ष मुखंड समय मीरीद बयस गण्यर कूड़ा ब्रह्मश्री नारायण गुरु बे
सविस्तार हलवर विचार नम मुझे इवत विश्वास दासरवर ना कांग्रेस पक्ष ब्रह्म श्री नारायण गुरु संबंध कूड़े याके संबंध इतने कांग्रेस पक्षद सिद्धांत कूड़ा ब्रह्मश्री नारायण गुरु सिद्धांत ब्रह्मश्री नारायण गुरु वंदे जाति वंदे मत वंदे देवर कांग्रेस सिद्धांत कूड़ा वंदे जाति वंदे मत वंदे देवर एल्ला जाति मत पंगड़ एल्ला भाषिगरन्नु कूड़ा ಒಗ್ಗೂಡಿಕೊಂಡು ಈ ದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಈ ದೇಶವನ್ನು ವಿಶ್ವ ದರ್ಜೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದ ಪಕ್ಷ ಕಾಂಗ್ರೆಸ್ ಇವತ್ತು ಈ ಕಾಂಗ್ರೆಸ್ ಪಕ್ಷ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸುವುದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಈ ಜನ್ಮದಿನಾಚರಣೆ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಪ್ರತಿಯೊಂದು ಘಟಕದಲ್ಲೂ ಕೂಡ ಆಚರಿಸುವುದರ ಮೂಲಕ ಅವರ ತತ್ವ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ವರ್ಗದವರ ಪ್ರತಿಯೊಂದು ಜಾತಿಯವರ ಪ್ರತಿಯೊಂದು ಭಾಷಿಗರ ಮನೆಗೆ ಮುಟ್ಟುವ ಹಾಗೆ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದರೆ ಇನ್ನೂ ಕೂಡ ಅವರ ಜನ್ಮದಿನಾಚರಣೆ ಆಚರಿಸುವುದರಲ್ಲಿ ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು 19ನೇ ಶತಮಾನದಲ್ಲಿ ಕೇರಳದಲ್ಲಿ ಮಾತ್ರವಲ್ಲ ಕೇರಳದಲ್ಲಿ ಅವರು ಏನು ಈ ಹಿಂದುಳಿದ ವರ್ಗ ಈ ದಲಿತರು ಅಂದಿನ ಕಾಲದಲ್ಲಿ ಈ ಮೇಲ್ವರ್ಗದವರ ತುಳಿತದಿಂದ ಬಹಳ ತಳಮಟ್ಟಕ್ಕೆ ಹೋಗಿಕೊಂಡು ಅದು ಧಾರ್ಮಿಕವಾಗಿರಬಹುದು ಆರ್ಥಿಕವಾಗಿರಬಹುದು ರಾಜಕೀಯವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಯಾವುದೇ ವಿಚಾರದಲ್ಲೂ ಕೂಡ ಮೇಲೆ ಬರದ ಹಾಗೆ ಮೇಲ್ವರ್ಗದವರು ಈ ಹಿಂದುಳಿದವರು ಮತ್ತು ದಲಿತರನ್ನು ತಳಮಟ್ಟದಲ್ಲೇ ಇರುವ ಹಾಗೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವರ ಹುಟ್ಟಿನಿಂದ ಅವರು ಈ ಹೋರಾಟವನ್ನು ಈ ಇದರ ವಿರುದ್ಧ ಈಗಾಗಲೇ ನಮ್ಮ ವಿಶ್ವಾಸರವರು ಹೇಳಿದರು ಮಾತಾಡಿದವರು ಹೇಳಿದರು ಆ ಕಾಲದಲ್ಲಿ ಎಲ್ಲಿಯವರಿಗೆ ಅಂತ ಹೇಳಿದರೆ ಹಿಂದುಳಿದ ವರ್ಗ ಮತ್ತು ದಲಿತರಿಗೆ ದೈವಸ್ಥಾನ ದೇವಸ್ಥಾನಗಳಿಗೆ ಪ್ರವೇಶಿಸುವ ಹಾಗೆ ಇಲ್ಲ ಹಲವಾರು ಮೀಟರ್ಗಳ ದೂರ ನಿಂತು ದೇವರಿಗೆ ಕೈ ಮುಗಿದು ಹೋಗುವಂತ ಅಥವಾ ದೇವರ ಬಗ್ಗೆ ಭಕ್ತಿ ಹೊಂದುವಂತ ಒಂದು ಕಾಲಘಟ್ಟ ಇತ್ತು ಆ ಕಾಲಘಟ್ಟದಲ್ಲಿ ಈಗಾಗಲೇ ಹೇಳಿದರ ಹಾಗೆ ಶಿವ ದೇವಾಲಯವನ್ನು ಅಂದಿನ ಕಾಲದಲ್ಲಿ ಅವರು ಸ್ಥಾಪಿಸಿಕೊಂಡು ಆ ಶಿವ ದೇವಾಲಯವನ್ನು ಸ್ಥಾಪಿಸಿದಾಗ ಮೇಲ್ವರ್ಗದವರು ಅವರನ್ನು ವಿರೋಧಿಸಿದರು ನಾವು ಸ್ಥಾಪಿಸುವಂತ ನಾವು ಪೂಜಿಸುವಂತ ನಾವು ಪೂಜಿಸಬೇಕಾದಂತ ದೇವರನ್ನು ನೀವು ಯಾವ ರೀತಿ ನೀವು ಸ್ಥಾಪಿಸಿದಿರಿ ನಿಮಗೆ ಹಕ್ಕು ಯಾರು ಕೊಟ್ಟದ್ದು ಅಂತ ಕೇಳಿದಾಗ ನಾನು ಸ್ಥಾಪಿಸಿದ್ದು ನಿಮ್ಮ ಶಿವನನ್ನಲ್ಲ ಅದು ನಮ್ಮ ಶಿವನನ್ನು ನಾನು ಸ್ಥಾಪಿಸಿದ್ದು ಅದು ನಮ್ಮ ಹಕ್ಕು ನಿಮ್ಮ ಶಿವ ಬೇರೆ ನಮ್ಮ ಶಿವ ಬೇರೆ ನಮ್ಮ ಶಿವನನ್ನು ಆರಾಧಿಸುವಂತ ಹಕ್ಕು ನಮಗೆ ಇದೆ ಅಂತ ಹೇಳುವ ಮೂಲಕ ಅವರಿಗೆ ಅದರ ವಿರುದ್ಧವಾಗಿ ಮಾತಾಡುವಂತ ಧೈರ್ಯನೂ ಬರಲಿಲ್ಲ ಅವರಿಗೆ ಹಕ್ಕು ಕೂಡ ಇರಲಿಲ್ಲ ತದನಂತರ ಕೇರಳ ರಾಜ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಅಂದಿನ ಕಾಲದಲ್ಲಿ ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನವನ್ನು ಹಲವಾರು ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ಮತ್ತು ಹಿಂದುಳಿದ ವರ್ಗದವರು ಮತ್ತು ದಲಿತರಿಗೆ ದೇವಸ್ಥಾನಗಳನ್ನು ಕಟ್ಟಲು ಮಾರ್ಗದರ್ಶನ ಮತ್ತು ಶಕ್ತಿಯನ್ನು ನೀಡುವುದರ ಮೂಲಕ ಅವರು ಹಿಂದುಳಿದ ವರ್ಗದ ಮತ್ತು ದಲಿತರ ಒಬ್ಬ ಆರಾಧ್ಯ ದೇವರಾಗಿ ಅಥವಾ ಆರಾಧ್ಯ ಮನುಷ್ಯ ಪುರುಷರಾಗಿ ಅವರು ಜನರ ಕಣ್ಣಿಗೆ ಕಾಣಲಿಕ್ಕೆ ಅವರು ಆರಂಭಿಸಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನಾವು ಈಗಾಗಲೇ ಮಾತಾಡಿದವರು ಹೇಳಿದಾಗೆ ನಾವು ಜನರು ಅಂದರೆ ಹಿಂದುಳಿದವರು ಮತ್ತು ದಲಿತರು ನಾವು ಇವತ್ತು ಸಮಾಜದಲ್ಲಿ ಮುಂದಕ್ಕೆ ಬರಬೇಕಾದ್ರೆ ನಮಗೆ ಮುಖ್ಯವಾಗಿ ಶೈಕ್ಷಣಿಕವಾಗಿ ನಾವು ಮುಂದಕ್ಕೆ ಬರಬೇಕು ಶೈಕ್ಷಣಿಕವಾಗಿ ಮುಂದಕ್ಕೆ ಬಂದಾಗ ನಾವು ಖಂಡಿತವಾಗಿ ಆರ್ಥಿಕವಾಗಿ ಮುಂದಕ್ಕೆ ಬರ್ತೇವೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಮುಂದಕ್ಕೆ ಬಂದಾಗ ನಾವು ಧಾರ್ಮಿಕವಾಗಿ ಮುಂದಕ್ಕೆ ಬರಲು ನಮಗೆ ಶಕ್ತಿ ಸಿಗಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಮುಂದಕ್ಕೆ ಬಂದುಕೊಂಡು ಈ ಹಿಂದುಳಿದ ವರ್ಗ ದಲಿತರು ಮಾತ್ರವಲ್ಲ ನಾವು ಹೇಳಿದಿಷ್ಟೇ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಹೇಳಿದಿಷ್ಟೇ ಅದು ಮೇಲ್ವರ್ಗದವರಿರಲಿ ಕೆಳವರ್ಗದವರಿರಲಿ ಹಿಂದುಳಿದವರಿರಲಿ
ದಲಿತರು ಇರಲಿ ಅಲ್ಪಸಂಖ್ಯಾತರು ಇರಲಿ ಯಾವುದೇ ಜಾತಿ ಯಾವುದೇ ವರ್ಗ ಅಥವಾ ಯಾವುದೇ ಪಂಗಡದವರು ಇರಲಿ ನಾವೆಲ್ಲರೂ ಒಂದೇ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ ಹಾಗೆ ಈ ದೇಶ ವಿಶ್ವದಲ್ಲೇ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತ ದೇಶ ಈ ದೇಶ ಬಹಳಷ್ಟು ಜಾತಿ ಧರ್ಮ ಒಳಜಾತಿ ಬೇರೆ ಬೇರೆ ಭಾಷಿಗರನ್ನು ಮಾತಾಡುವಂತ ದೇಶ ಈ ದೇಶ ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕಾದರೆ ಈ ದೇಶ ವಿಶ್ವದಲ್ಲೇ ಬಲಿಷ್ಠವಾಗಿ ಮುಂದೆ ಹೋಗಬೇಕಾದರೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ನಾವು ಪಾಲಿಸಬೇಕು ನಾರಾಯಣ ಗುರುಗಳ ಸಿದ್ಧಾಂತವನ್ನು ಪಾಲಿಸಿದರೆ ಇಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ ಮೇಲ್ವರ್ಗದವರು ಕೆಳವರ್ಗದವರು ದಲಿತರು ಅಲ್ಪಸಂಖ್ಯಾತರು ಅವರು ಇವರು ಆ ಭಾಷೆ ಮಾತಾಡುವರು ಈ ಭಾಷೆ ಮಾತಾಡುವರಂತೆ ಭೇದ ಭಾವ ಇಲ್ಲದೆ ನಾವು ಮುಂದಕ್ಕೆ ಹೋಗಲು ಸಾಧ್ಯ ಈ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಹೋದಾಗ ನಮ್ಮ ದೇಶವನ್ನು ಕೂಡ ನಾವು ಕಟ್ಟಬಹುದು ನಾವು ಮೇಲ್ವರ್ಗದವರನ್ನೇ ಕೇವಲ ದೂಷಿಸಿ ಪ್ರಯೋಜನ ಇಲ್ಲ ನಾವು ಹಿಂದುಳಿದ ವರ್ಗದವರು ಇರಬಹುದು ಅಲ್ಪಸಂಖ್ಯಾತರು ಇರಬಹುದು ದಲಿತರು ಇರಬಹುದು ನಮಗೆ ಹಿನ್ನಡೆ ಏನು ನಾವು ಆರ್ಥಿಕವಾಗಿ ಮುಂದಕ್ಕೆ ಬಂದಾಗ ಹಿಂದುಳಿದ ವರ್ಗದಲ್ಲಿ ದಲಿತರಲ್ಲಿ ಅಥವಾ ಅಲ್ಪಸಂಖ್ಯಾತರಲ್ಲಿ ನಾವು ಆರ್ಥಿಕವಾಗಿ ಮುಂದಕ್ಕೆ ಬಂದಾಗ ನಾವು ಕೇವಲ ಮೇಲ್ವರ್ಗದವರನ್ನೇ ಅವರು ನಮ್ಮನ್ನು ತುಳಿತಾರೆ ಅಂತ ಹೇಳಿ ನಾವು ಕೇವಲ ಅವರನ್ನೇ ಕೇವಲ ದೂಷಿಸಿದರೆ ಸಾಲದು ನಾವು ಕೂಡ ಆರ್ಥಿಕವಾಗಿ ಮುಂದಕ್ಕೆ ಬಂದಾಗ ಮೇಲ್ವರ್ಗದವರ ತರ ಹಿಂದುಳಿದ ವರ್ಗದಲ್ಲೂ ದಲಿತರಲ್ಲೂ ಅಲ್ಪಸಂಖ್ಯಾತರಲ್ಲೂ ನಾವು ಕೂಡ ಶೈಕ್ಷಣಿಕವಾಗಿ ಮುಂದೆ ಬಂದಾಗ ಆರ್ಥಿಕವಾಗಿ ಮುಂದೆ ಬಂದಾಗ ನಾವೊಬ್ಬರು ಬಂಡವಾಳ ಸಾಯದಾಗ ನಾವು ಕೂಡ ನಮ್ಮವರನ್ನೇ ತುಳಿಯುವರನ್ನು ನಮ್ಮಲ್ಲಿಯೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಅದನ್ನು ನಾವು ಮೊದಲು ಹೋಗಲಾಡಿಸಬೇಕು ಮೇಲ್ವರ್ಗದವರ ತುಳಿತವನ್ನು ಹೋಗಲಾಡಿಸುವುದಕ್ಕಿಂತ ಮುಂಚೆ ನಮ್ಮಲ್ಲಿ ನಮ್ಮನ್ನು ಯಾರು ತುಳಿತಕ್ಕೆ ಒಳಪಡಿಸ್ತಾರೆ ಅದನ್ನು ಹೋಗಲಾಡಿಸಿದ ನಂತರ ನಾವು ಮೇಲ್ವರ್ಗದವರ ತುಳಿತವನ್ನು ನಿಲ್ಲಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಈ ಒಂದು ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಂತಹ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಮ್ಮ ರಕ್ತ ಒಂದೇ ಎಲ್ಲರ ರಕ್ತ ಕೂಡ ಒಂದೇ ಎಂಬುದನ್ನು ನಾವು ಮಾದರಿಯಾಗಿಟ್ಟುಕೊಂಡು ಅವರ ತತ್ವಾದರ್ಶಗಳಲ್ಲಿ ಕೆಲವನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಹೋಗೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಳ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಗೆಲ್ಲರೂ ಕೂಡ ಸಲ್ಲಿಸ್ತಾ ಇದನ್ನು ಆಯೋಜಿಸಿದ ನಮ್ಮ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾದಂಥ ದೀಪಕ್ ಪಿಲಾಲ್ರವರಿಗೆ ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ಮಾನ್ಯ ಸಂತೋಷ್ ಶೆಟ್ಟಿಯವರಿಗೆ ಮತ್ತು ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ಮಾತಿಗೆ ವಿರಾಮಿಸುತ್ತೇನೆ ಇವತ್ತು 167ನೇ ಜಯಂತಿ ಬ್ರಹ್ಮಶ್ರೀ ಗುರುಗಳ ಜಯಂತಿಯನ್ನು ಕೇವಲ ಬಿಲ್ಲವರು ಮಾತ್ರ ಮಾಡುವುದಲ್ಲ ದೇಶದ ರಾಜ್ಯದ ಎಲ್ಲ ಜನಸಮುದಾಯ ಮಾಡುವಂತ ಒಂದು ಅಗತ್ಯ ಇದೆ ಹಾಗಾಗಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಒಂದು ಹಿಂದೂ ಅಥವಾ ಬಿಲ್ಲವರಿಗೆ ಸೀಮಿತವಾದ ನಾಯಕರಲ್ಲ ಅವರು ಎಲ್ಲ ಜಾತಿ ಧರ್ಮದವರ ಪ್ರೀತಿಯನ್ನು ಗಳಿಸಿದಂತ ನಾಯಕರು ಇವತ್ತು ನಮ್ಮ 167ನೇ ಜಯಂತಿ ಮಾಡುವಾಗ ಕೇವಲ 4 ವರ್ಷ ಆದಷ್ಟಷ್ಟೇ ಮಾತ್ರ ಯಾವತ್ತೇ ಮಾಡಬೇಕಿತ್ತು ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬಂದಿದ್ದಾರೆ ನಾವು ನೋಡಿದ್ದೇವೆ ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸರ್ಕಾರದ ಗೌರವ ಕೊಟ್ಟು ಮಾಡುವಂಥ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾವಾಗ ಸರ್ಕಾರದ ಗೌರವದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಮಾಡಬೇಕು ಅಂತ ಆದೇಶ ಕೊಟ್ಟವರು ಸಿದ್ದರಾಮಯ್ಯ ಅವರು ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಮೊತ್ತ ಮೊದಲಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತು ನಮ್ಮ ಈ ಒಂದು ಸರ್ಕಾರ ಸ್ಥಾನಮಾನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಮಾಡಲಿಕ್ಕೆ ಅವಕಾಶ ಮಾಡಿದವರು ನಮ್ಮ ಸಂಜೀವ ಪೂಜಾರಿ ನಮ್ಮ ಬಂಟ್ವಾಳ ತಾಲೂಕು ಪಂಚಾಯತಿನ ಸದಸ್ಯರು ಅಲ್ಲಿಯ ಆವತ್ತಿನ ಬಿಲ್ಲವಮ್ಮ ಅಂತರ ಸಂಘದ ಅಧ್ಯಕ್ಷರು ಅವರ ಆದೇಶದ ಮುಖಾಂತರ ಆದೇಶದಲ್ಲೇ ಇದೆ ಸಂಜೀವ ಪೂಜಾರಿಯವರ ಹೆಸರಿದೆ ನಾವೆಲ್ಲರೂ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವವನ್ನು ಎಲ್ಲ ಜಾತಿ ಧರ್ಮದವರು ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಯಾವುದೇ ತೆಗೆದು ಪುಸ್ತಕ ನೋಡಿ ನಮ್ಮ ರಾಘವ ಮಾಸ್ಟರ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಯಾವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಯಾವುದೇ ಒಂದು ಸಣ್ಣ ಪುಸ್ತಕ ನೀವು ತೆಗೆದು ನೋಡಿ ಎಲ್ಲರೂ ಓದುವಂಥ ಬರಹಗಳು ಇರೋದು ಹೊರತು ಯಾರಿಗೂ ಅದು ಸಂಕಟ ಆಗುವಂಥ ಬರಹ ಇಲ್ಲ ಆ ಪುಸ್ತಕ ಹೋಗುವಾಗ ಇನ್ನೊಂದು ಪೇಜ್ ತೆಗೆಯುವ ಅಂತ ಆಗ್ತದೆ ಬ್ರಹ್ಮಶ್ರೀ ಗುರುಗಳ ಪುಸ್ತಕ ಯಾವುದಾಗಿದ್ದರೆ ಒಂದು ಪೇಜ್ ಓದಿ ಕೆಲವರು ಅದನ್ನು ಮಡಚಿಡುವಂಥದ್ದು ಆದರೆ ಬ್ರಹ್ಮಗುರುಗಳ ಆ ಪುಸ್ತಕದಲ್ಲಿ ಯಾವುದಾದ್ರೂ ನೋಡಿದರೆ ಇನ್ನೊಂದು ಪೇಜ್ ನೋಡುವಂಥ ಲೇಖನಗಳು ಅದರಲ್ಲಿ ಅಳವಡಿಸಿದೆ ಹಾಗಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸರ್ಕಾರ ಸ್ಥಾನಮಾನದಲ್ಲಿ ಆಗುವಾಗ ನನಗೆ 4 ವರ್ಷ ಅವಕಾಶ ಸಿಕ್ಕಿದೆ ನಾನು ಒಂದು ತಾಲೂಕು ಪಂಚಾಯತ್ ಅಧ್ಯಕ್ಷರ ನೆಲೆಯಲ್ಲಿ ಅವರ ಜಯಂತಿಯಲ್ಲಿ 4 ವರ್ಷ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ
ब्रह्मश्री नारायण गुरुगळ उल्लाल ब्लॉक इवत्तु माडिदक्के नानु नम्म ब्लॉक अध्यक्षरिगू नम्म हिंदुळिद वर्ग अध्यक्षरिगू अभिनंदिसि ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ನಾಯಕರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬ್ರಹ್ಮಶ್ರೀ ನಾರಾಯಣ ಗುರು. ನಾರಾಯಣ ಗುರು ಸ್ವಾಮಿಯ ತತ್ವವನ್ನು ನಂಬಿಕೊಂಡು ಅವರ ಆದರ್ಶವನ್ನು ಮೈಗೂಡಿಸಿಕೊಂಡು ಬಂದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ ನಾಯಕರೇ, ಇವತ್ತು ಬಹುಶಃ ನಾನು 10 ವರೆಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅಧ್ಯಕ್ಷರೇ, ನಾವು ಕೂಡ ಸಂಘದಲ್ಲಿ ನಾರಾಯಣ ಗುರು ಜಯಂತಿಯ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅರ್ಧದಲ್ಲಿ ನಾನು ನಿಲ್ಲುವ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ, ಇವತ್ತು ನಾರಾಯಣ ಗುರುಗಳು ಅವರ ತತ್ವದ ಬಗ್ಗೆ ಎಲ್ಲರೂ ತುಂಬ ಮಾತಾಡಿದರು. ಖಂಡಿತವಾಗಿಯೂ ನಾರಾಯಣ ಗುರು ಸ್ವಾಮಿ ನಮಗೆ ಬಹಳಷ್ಟು ಸಿದ್ಧಾಂತವನ್ನು, ನಮ್ಮ ಜೀವನ ಶೈಲಿಯನ್ನು, ಈ ದೇಶದಲ್ಲಿ ನಾವು ಬದುಕಬೇಕಾದ ಒಂದು ದಾರಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಬಹಳ ಅವರ ಇತಿಹಾಸವನ್ನು ಪರಿಪರಿಯಾಗಿ ಮಾಸ್ಟರ್ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಸದಾಶಿವರಾಗಿರ್ಬೋದು, ಮೋನಕನವರು, ಮುಸ್ತಫನವರೆಲ್ಲ ಪರಿಪರಿಯಾಗಿ ವಿನಂತಿಯನ್ನು ಬಹಳಷ್ಟು ಸುಂದರದ ರೀತಿಯಲ್ಲಿ ಮಾತಾಡಿದರು. ಖಂಡಿತವಾಗಿಯೂ ನಾರಾಯಣ ಗುರುಗಳ ತತ್ವ ಏನು ಹೇಳ್ತದಂತ ಹೇಳಿದರೆ, ನಮಗೆ ಏನಾದರೆ ಬೇಕಾದರೆ ಮತ್ತೊಬ್ಬರಲ್ಲಿ ಜಗಳ ಮಾಡದೆ, ಉದಾಹರಣೆಗೆ ದೇವಸ್ಥಾನದ ಒಂದು ವಿಷಯವನ್ನು ಇಲ್ಲಿ ಮಾಡಿದ್ರು, ಅವತ್ತು ಕೂಡ ಅವರು ಹೇಳಿದಿಷ್ಟೇ, ನಂಬೂದಿರಿ ಬ್ರಾಹ್ಮಣರು ದೇವಸ್ಥಾನಕ್ಕೆ ನಮಗೆ ಹಿಂದುಳಿದ ವರ್ಗಗಳ ಒಂದು ಏನು ಸಮುದಾಯ ಏನು ಜಾತಿಗಳಿದೆ, ಈ ಜನರನ್ನು ಆ ದೇವಸ್ಥಾನಕ್ಕೆ ಹೋಗಲು ಬಿಡದ ಸಂದರ್ಭದಲ್ಲಿ ಅವರಲ್ಲಿ ಜಗಳ ಆಡಬೇಡಿ, ಖಂಡಿತವಾಗಿ ಅವರಲ್ಲಿ ಜಗಳ ಆಡಬೇಡಿ, ನಿಮಗೆ ಯಾಕೆ ಜಗಳ, ದೇವಸ್ಥಾನಕ್ಕೆ ಹೋಗಬೇಕು, ಆಯಿತು ಅವರ ದೇವಸ್ಥಾನ ಹೋಗಬೇಡಿ, ಅವರು ನಮಗೆ ಬೇಕಾದದನ್ನು ನಾವೇ ಮಾಡಿ ತೀರಿಸುವಂಥ ಒಂದು ಸಂದರ್ಭ, ದೇವಸ್ಥಾನ ಬೇಕಾದರೆ ನಾವೇ ದೇವಸ್ಥಾನವನ್ನು ಕಟ್ಟಿ ನಾವೇ ಪೂಜೆ ಮಾಡುವ ಅಂತ ಹೇಳಿ ನಮಗೆ ದಾರಿಯನ್ನು ತೋರಿಸಿದ್ದಾರೆ. ಇವತ್ತು ಒಬ್ಬ ಮೀನುಗಾರ ಮೀನನ್ನು ಕಷ್ಟಪಟ್ಟು ಸಮುದ್ರದ ಅಲೆಯ ಬಿರುಸಿನ ಅಲೆಯಲ್ಲಿ ಹೋಗಿ ಸಮುದ್ರದಲ್ಲಿ ಮೀನನ್ನು ಹಿಡಿದು ತಂದು ಆ ಮೀನಿಗೆ ಸರಿಸಮಾನವಾದ ಒಂದು ಬೆಲೆ ಸಿಗದಾಗ ಅವನ ಅಳಲನ್ನು ನೋಡಿಕೊಂಡು ಅವರಿಗೆ ಬುದ್ಧಿವಾದವನ್ನು ಹೇಳಿ, ಮಗುವೀರ ಸಮುದಾಯಕ್ಕೆ ಬುದ್ಧಿವಾದವನ್ನು ಹೇಳಿ, ನೀವು ತಂದ ಮೀನನ್ನು ನೀವೇ ಮಾರಾಟ ಮಾಡಿ, ನೀವು ಮತ್ತೊಬ್ಬರಿಗೆ ಮೇಲ್ಜಾತಿಯವರಿಗೆ ಯಾಕೆ ಕೊಟ್ಟು, ಅವರು ಕೊಟ್ಟಂಥ ಹಣದಿಂದ ನೀವು ಬದುಕಲಿಕ್ಕೆ ಸಾಧ್ಯವಾಗದ ರೀತಿಯ ಹಣವನ್ನು ಯಾಕೆ ಪಡೆಯುತ್ತೀರಿ, ನೀವೇ ಮನೆ ಮನೆಗೆ ಹೋಗಿ ಮಾರಾಟ ಮಾಡಿ ಅದರಿಂದ ಸಿಗುವಂಥ ದೊಡ್ಡ ಮೊತ್ತದ ಹಣದಿಂದ ನೀವು ಒಂದು ಶಕ್ತಿವಂತರಾಗಿ ಎಂಬ ಮಾಹಿತಿಯನ್ನು ನೀಡಿ. ಅದೇ ರೀತಿ ಬಡಗಿ ಕೆಲಸದವರಾಗಿರ್ಬೋದು, ಒಬ್ಬರ ಅಡಿಯಾಳಾಗಿ ಅವರು ದುಡಿಯುತ್ತಿದ್ದಾರೆ, ದುಡಿಯುತ್ತಿದ್ದ ಸಂದರ್ಭದಲ್ಲಿ ಸ್ವಂತ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಯಾರಲ್ಲೂ ಜಗಳ ಮಾಡದೆ ನಮಗೆ ಬೇಕಾದ ವಿಷಯವನ್ನು ನೀವೇ ತಯಾರಿ ಮಾಡಿಕೊಂಡು ನೀವೇ, ಅಂದರೆ ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಸೇಲ್ಸ್ ಮಾರ್ಕೆಟಿಂಗ್ ಎಲ್ಲವೂ ನಾವೇ, ತಯಾರು ಮಾಡೋ ಮ್ಯಾನುಫ್ಯಾಕ್ಚರು ನಾವೇ, ಸೇಲ್ಸ್ಗೂ ನಾವೇ, ಮಾರ್ಕೆಟಿಂಗ್ ನಾವೇ, ಈ ಥರದ ಬೋಧನೆಯನ್ನು ಆವತ್ತು ನಾರಾಯಣ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದಲ್ಲದೆ ಈ ದೇಶದ ಬಹಳ ಹೋರಾಟ, ಅದು ವೈಕಮ್ ಹೋರಾಟ ಇರ್ಬೋದು, ಬಹಳ ಅದು 604 ದಿವಸ ನಡೆದಂಥ ಹೋರಾಟದಲ್ಲಿ ಅದು ತಿಯಾ ಸಮುದಾಯದವರು ಪ್ರಾರಂಭ ಮಾಡಿದಂಥ ಒಂದು ಹೋರಾಟ. ನಾನು ಕೂಡ ತಿಯಾ ಸಮಾಜದಿಂದ ಬಂದಂಥ ಒಬ್ಬ, ನಾರಾಯಣ ಗುರುಗಳ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿಕೆ ನನಗೆ ತುಂಬ ಸಂತೋಷ ಆಗ್ತದೆ. ಆದರೆ ನಾರಾಯಣ ಗುರು ಸ್ವಾಮಿಗಳು ಏನು ತೋರಿಸಿದಂತ ಹೇಳಿದರೆ, ಎಲ್ಲೂ ಕೂಡ ಜಾತಿಯನ್ನು ಬಿಂಬಿಸಬೇಡ, ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಎಂಬ ವಾಕ್ಯವನ್ನು ಸಾರುತ್ತಾ ಬಂದರಿಂದ ನಾವು ಇವತ್ತು ಎಲ್ಲೂ ಕೂಡ ಹಿರಿಯ ಸಮಾಜದವರು ಎಲ್ಲೂ ಕೂಡ ನಾರಾಯಣ ಗುರು ಸ್ವಾಮಿಗಳು ನಮ್ಮ ಸಮುದಾಯದವರು ಅಂತ ಹೇಳಬಾರದು ಎಂಬ ವಾಕ್ಯನ ನಮ್ಮಲ್ಲಿ ಇರುವುದರಿಂದ ನಾವು ಎಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೂ ಕೂಡ ಈ ವೈಕಮ್ ಹೋರಾಟದಲ್ಲಿ ಜಾತಿ ಮತ್ತು ದೇವಸ್ಥಾನ ಮತ್ತು ಈ ಮಹಿಳೆಯರಿಗೆ ಆಗುವ ಅನ್ಯಾಯದ ವಿರುದ್ಧ ಹೋರಾಟ ಆಗುವ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಎಂಟ್ರ್ ಆಗ್ತದೆ, ಅಲ್ಲಿ ಅವರು ಕೂಡ ಸೇರಿಕೊಳ್ತಾರೆ. ಅದು ಕಾಂಗ್ರೆಸ್ ಎಂಬ ಒಂದು ಹೋರಾಟ ಸಮಿತಿಯಿಂದ ಅದನ್ನು ಜೋಡಣೆ ಮಾಡಿಕೊಂಡು ಹೋರಾಟವನ್ನು 604 ದಿನಗಳ ಹೋರಾಟ, ಹತ್ತಿರ 2 ವರ್ಷಗಳ ಹೋರಾಟದಿಂದ ಜಯವನ್ನು ಪಡಬೇಕಾದ್ರೆ ಅಲ್ಲಿ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧೀಜಿಯವರು ಜೊತೆಯಲ್ಲಿ ಸೇರಿಕೊಂಡು
ಸ್ವಲ್ಪ ದಿನ ಅಲ್ಲಿ ಕೂಡ ಮಹಾತ್ಮ ಗಾಂಧೀಜಿ ಅವರು ಸ್ವಲ್ಪ ತಕರಾರು ಕೂಡ ಆಗುವಂತ ಸಂದರ್ಭ ಕೂಡ ಬಂದು ಒದಗಿತ್ತು ಗಾಂಧೀಜಿ ಅವರಿಗೆ ಮತ್ತೆ ನಾರಾಯಣ ಗುರುಗಳಿಗೆ ಕೆಲವೊಂದು ತತ್ವದ ವಿಷಯದಲ್ಲಿ ಗಾಂಧೀಜಿ ಅವರು ಕ್ರಾಂತಿಕಾರಿ ಹೋರಾಟವನ್ನು ಮಾಡಬಾರದು ಎಂಬ ನಿಲುವಲ್ಲಿ ನಾರಾಯಣ ಗುರುಗಳು ಕೂಡ ಅದೇ ರೀತಿ ಇದ್ರೂ ಕೂಡ ಅಲ್ಲಿ ಸಮುದಾಯದವರು ಕೆಲವು ಕ್ರಾಂತಿಕಾರಿ ಹೋರಾಟ ಮಾಡುವ ವೈಕಂ ಮಹಾದೇವ ಟೆಂಪಲ್ ಎದುರುಗಡೆ ಆದಂತ ಬಹಳ ಕೆಲವರಲ್ಲಿ ಬಹಳ ದೊಡ್ಡಂತ ಹೋರಾಟ ಅಲ್ಲಿ ಒಬ್ಬರು ಮಹಿಳೆ ತನ್ನ ತೆರಿಗೆಯನ್ನು ನೀಡಲಿಕ್ಕೆ ಆಗದೆ ತನ್ನ ಮೊಲೆಯನ್ನೇ ಕತ್ತರಿಸಿ ಕೊಟ್ಟಂತ ಉದಾಹರಣೆ ಕೂಡ ಆ ಒಂದು ಪ್ರದೇಶದಲ್ಲಿ ಆಗ್ತದೆ. ಇಂತೆಲ್ಲ ಸಂದರ್ಭದಲ್ಲಿ ಆ ಒಂದು ಕೇರಳದಲ್ಲಿ ಮೇಲ್ಜಾತಿಯವರಿಗೆ ಒಂದು ಮರೆ ನಾವಿಗೆ ಏನು ನಮಸ್ಕಾರವನ್ನು ಕೊಡ್ತೇವೆ ಅಥವಾ ಕಾಲಿಗೆ ಅಡ್ಡ ಬೀಳುವ ಒಂದು ಸಂದರ್ಭ ಈಗ ಯಾವುದು ಇತ್ತೋ ಆಗಿನ ಸಂದರ್ಭದಲ್ಲಿ ಆ ಹೆಂಗಸರು ಮಹಿಳೆಯರು ಎದೆಯನ್ನು ತನ್ನ ಸೆರಗನ್ನು ಸರಿಸಿ ಎದೆ ತೋರಿಸಿ ಗೌರವ ಕೊಡುವಂತ ಒಂದು ಸಂದರ್ಭ ಇತ್ತು. ಇದನ್ನೆಲ್ಲ ವಿರೋಧವನ್ನು ಮಾಡಿಕೊಂಡು ಇಂಥ ನಡವಳಿಕೆ ಇನ್ನು ಮುಂದಕ್ಕೆ ಆಗಬಾರದು ಎಂಬ ಬಹಳ ಒಂದು ಹೋರಾಟ ಅಥವಾ ಅದಕ್ಕೆ ಒಂದು ಆದೇಶ ನೀಡಿಕೊಂಡು ಎಲ್ಲ ದೇಶ ವಿದೇಶಗಳಲ್ಲಿ ಕೂಡ ಬೇರೆ ಬೇರೆ ಸಂಸ್ಕೃತಿಯನ್ನು ಪಾಂಡಿತ್ಯವನ್ನು ಪಡೆದಂತ ನಾರಾಯಣ ಗುರುಸ್ವಾಮಿಗಳು ಬಹುಶಃ ಮಹರ್ಷಿ ಹೇಳಿದರು ಕೊರಗಪ್ಪನವರ ವಿಷಯ. ಬಹುಶಃ ಕೊರಗಪ್ಪನವರು ಪ್ರಥಮವಾಗಿ ಭೇಟಿ ಮಾಡಿದ್ದು ಕುದ್ರೋಳಿ ಭಗವತಿ ದೇವಸ್ಥಾನದಲ್ಲಿ ನಾರಾಯಣ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಅಂತ ಹೇಳಿಕ್ಕೆ ನಾನು ಇಚ್ಛಪಡ್ತೀನಿ. ಅದರ ನಂತರ ಅವರು ತಮ್ಮ ಇಲ್ಲಿ ಕೇರಳಕ್ಕೆ ಹೋಗಿದ್ದು ಬಹಳ ದಿನಗಳು ಬಹಳ ತಿಂಗಳು ಕಟ್ಟಲೆ ಕುದ್ರೋಳಿ ಭಗವತಿ ದೇವಸ್ಥಾನದಲ್ಲಿ ನಾರಾಯಣ ಗುರುಗಳ ಇವತ್ತು ಬಹಳ ಪೂಜೆ ಏನು ಆಗ್ತಾ ಇದೆ. ಗರ್ಭಗುಡಿ ಗುಡಿ ಕೂಡ ಇದೆ ಅಲ್ಲಿ. ಅಲ್ಲಿ ಅವರು ವಾಸ್ತವವನ್ನು ಬಹಳ ದಿನಗಳಿಂದ ಅವರು ಇದ್ರು. ಅಲ್ಲಿಂದ ಕುದ್ರೋಳಿ ದೇವಸ್ಥಾನಕ್ಕೆ ಸಂಪರ್ಕವನ್ನು ಅಲ್ಲಿ ಹೋದದ್ದು ಕೂಡ ನಮ್ಮ ದಾಖಲೆಯಲ್ಲಿ ನಾವು ನೋಡಿಕೊಳ್ತಿದ್ದೆ. ಆದ್ದರಿಂದ ನಾವು ಇವತ್ತು ಎಲ್ಲವನ್ನು ನೋಡೋದಾದರೆ ಇವತ್ತು ಕಾಂಗ್ರೆಸ್ ಪಕ್ಷ ತತ್ವ ಯಾವ ರೀತಿ ಇದೆಯಾ ಅಂತ ಹೇಳಿದ್ರೆ ನಾರಾಯಣ ಗುರುಗಳು ಏನು ಅಲ್ಲಿ ನಮಗೆ ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ನಾರಾಯಣ ಗುರು ಹೇಳಿದ್ದಾರೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಇಲ್ಲಿ ನೋಡಿ ಎಲ್ಲರೂ ಕ್ರಿಶ್ಚಿಯನ್ನರು ಮುಸ್ಲಿಮರು ಹಿಂದೂಗಳು ಎಲ್ಲರ ಜೊತೆಯಲ್ಲಿ ಸೇರಿ ಇವತ್ತು ನಾರಾಯಣ ಗುರುಗಳ ಒಂದು ನಾವು ಏನು ಅವರ ಜಯಂತಿಯನ್ನು ಬಹಳ ಸಂತೋಷದಿಂದ ಆಚರಣೆ ಮಾಡ್ತೇವೆ. ಅವರು ಶಂಕರಾಚಾರ್ಯರ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದರು. ಖಂಡಿತವಾಗಿಯೂ ಶಂಕರಾಚಾರ್ಯರು ಕೂಡ ಕೇರಳದಲ್ಲಿ ಆ ಒಂದು ಏನು ಅಸಮತೋಲನ ಇತ್ತು ಅಂತ ವ್ಯವಸ್ಥೆ ಇತ್ತು ಅವರಿಗೂ ಕೂಡ ಅಂದಿನ ಕಾಲದಲ್ಲಿ ಅದನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ. ಬಹುಶಃ ಅವರು ಇದನ್ನೊಂದು ಆಲೋಚನೆ ಮಾಡಿ ಕೇರಳದಲ್ಲಿ ಇರುವಂತಹ ಒಂದು ಅಸಮಾನತೆಯನ್ನು ತೊಲಗಿಸಲು ಬೇಕಾಗಿ ಒಂದು ಹರಿಜನ ಒಂದು ಧರ್ಮ ಗುರುಗಳನ್ನು ಒಂದು ಅಲ್ಲಿ ಪೀಠ ಸ್ಥಾಪನೆ ಮಾಡ್ತಾರೆ ಒಂದು ಹರಿಜನರನ್ನು. ಯಾಕೆಂತ ಹೇಳಿದ್ರೆ ಈ ರೀತಿ ಮಾಡಿದ್ರೆ ಅದನ್ನು ಸಮತೋಲನಕ್ಕೆ ತರಬಹುದು ಎಂಬ ಚಿಂತೆಯಲ್ಲಿ ಮಾಡಿದ್ರು. ಅದು ಕೂಡ ಅದು ಸರಿಯಾಗದೆ ಆದದ್ದು ನಮ್ಮ ನಾರಾಯಣ ಗುರುಗಳು ಹಿಂದುಳಿದ ವರ್ಗ ಯಾರು ಯಾರೆಲ್ಲ ತುಳಿತಕ್ಕೆ ಒಳಗಾದ ಯಾವುದೆಲ್ಲ ಸಮುದಾಯ ಇತ್ತೋ ಅವ್ರನ್ನೆಲ್ಲ ಒಟ್ಟು ಕೂಡಿಸಿ ಒಂದು ಹಿಂದುಳಿದ ವರ್ಗ ಅಂತ ಮಾಡಿಕೊಂಡು ಇವತ್ತು ನಮಗೆಲ್ಲ ಹಿಂದುಳಿದ ವರ್ಗಕ್ಕೆ ಒಂದು ಬೆನ್ನೆಲುಬಾಗಿ ಒಂದು ಮಾರ್ಗದರ್ಶಕರಾಗಿ ಒಂದು ಲೀಡರ್ಶಿಪ್ ಆಗಿ ನಮಗೆ ಇವತ್ತು ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಅದಕ್ಕೆ ಮೂಲ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಖಂಡಿತವಾಗಿಯೂ ಅವರು ಜ್ಞಾನಿಯು ತತ್ವಜ್ಞಾನಿಯು ಅದು ಮಹಾಋಷಿಗಳು ಆಗಿದ್ದು ಎಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಖಂಡಿತವಾಗಿ ಈ ಒಂದು ಆದರ್ಶವನ್ನು ನಾವು ಇವತ್ತು ಜಯಂತಿ ಮಾಡೋದು ಮಾತ್ರ ಅಲ್ಲ ಇವತ್ತು ಆದರ್ಶವನ್ನು ನಾವು ಮೈಗೂಡಿಸಿಕೊಂಡು ನಾರಾಯಣ ಗುರುಸ್ವಾಮಿಗಳು ಏನು ಹೇಳಿದ್ದಾರೆ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ ಅಥವಾ ನಮಗೆ ಯಾವ ರೀತಿ ಮಾರ್ಗದರ್ಶನ ನೀಡಿದ್ದಾರೆ ಅದನ್ನು ನಾವು ಅಳವಡಿಸಿಕೊಳ್ಬೇಕು. ಇವತ್ತು ನಾವು ಕೂಡ ನಾರಾಯಣ ಗುರುಸ್ವಾಮಿ ಜಯಂತಿ ಮಾಡ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಕೂಡ ನಾರಾಯಣ ಗುರುಸ್ವಾಮಿ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ನಾವು ಈಗ ಆಲೋಚನೆ ಮಾಡಬೇಕು ಅವರು ಜಯಂತಿ ಮಾಡ್ತಾರೆ ಏನೋ ಒಂದು ಫೋಟೋಕ್ಕೋಸ್ಕರ ಅಥವಾ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾಗಿ ಒಂದು ಜಯಂತಿಯನ್ನು ಮಾಡ್ತಾರೆ. ನಾರಾಯಣ ಗುರುಗಳ ತತ್ವದಲ್ಲಿ ಅವರು ಇದ್ದಾರೆ. ಇವತ್ತು ಶಿರಡಿ ಸಾಯಿಬಾಬಾ ಮಂದಿರದ ಇಲ್ಲಿ ಆಡಳಿತ ಮುಕ್ತೇಶ್ವರ ನಮಗೆ ಅವರಿಗೆ ನಿಜವಾದ ಪರಿಪೂರ್ಣತ ಹಕ್ಕು ಇದೆ ಅವರಿಗೆ ನಿಜವಾಗಿ ಅವರಿಗೆ ನೈತಿಕತೆ ಇದೆ. ಶಿರಡಿ ಸಾಯಿಬಾಬಾವನ್ನು ಪೂಜೆ ಮಾಡುವಂಥದ್ದು ಅವರನ್ನು ತತ್ವವನ್ನು ಅಳವಡಿಸಿದೆ. ಆದರೆ ಇವತ್ತು ಬಜರಂಗದಲ್ಲಿ ಇರ್ಬೋದು BJP ಅವರಿಗಿರ್ಬೋದು ಅವರ ತೋರಿಕೆಗಾಗಿ ಶಿರಡಿ ಸಾಯಿಬಾಬಾನ ದೊಡ್ಡ ದೊಡ್ಡ ಪದಕವನ್ನು ಅಥವಾ ಬೇರೆ ಬೇರೆ ಶೈಲಿಯಲ್ಲಿ ನಾನು ಸಾಯಿಬಾಬಾನ ಭಕ್ತ ಶಿರಡಿಗೆ ನಾನು ಪ್ರವಾಸ ಹೋಗ್ತೀನಿ ಆ ರೀತಿ ಮಾಡ್ತೀನಿ ಶಿರಡಿ ಬಾಬಾನ ಟೆಂಪಲ್ ಕಟ್ತೀನಿ ಗುಡಿ ಕಟ್ತೀನಿ ಶಿರಡಿ ಸಾಯಿಬಾಬಾನ ತತ್ವವನ್ನು ಇವರು ಮೈಗೂಡಿಸಿದಾರ? ಶಿರಡಿ ಸಾಯಿಬಾಬಾ ಅವರು ಏನು ಹೇಳ್ತಾರೆ? ನಾರಾಯಣ ಗುರುಸ್ವಾಮಿ ಅವರು ಏನು ಹೇಳ್ತಾರೆ? ಒಂದು ಮುಸ್ಲಿಂ ಅಥವಾ ಒಂದು ಕ್ರಿಶ್ಚಿಯನನ್ನು ಭೇದ ಭಾವ ಮಾಡಲಿಕ್ಕೆ ಅವ್ರು ಹೇಳ್ತಾರ? ಅದರಲ್ಲಿ ಇವರಲ್ಲಿ ಯಾಕೆ ಭೇದ ಭಾವ? ಈ ಸಂಘಟನೆಯಲ್ಲಿ ಯಾರು ನಾರಾಯಣ ಗುರುಸ್ವಾಮಿಯ ಭಕ್ತರಿದ್ದಾರಾ ಅವರು ಯಾರು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಮಾಡ್ತಾರಾ ಅಥವಾ ಮನೆ ಮನೆಗೆ ಹೋಗಿ
ಪಕ್ಷದಲ್ಲಿ ಇರುವ ಹಿಂದೂಗಳನ್ನು ಮಾತ್ರ ಗುರುತಿಸುವಂತ ಒಂದು ಕಾರ್ಯಕ್ರಮ ಮಾಡುತ್ತಾರ ಇಂತವರಿಗೆ ಬಾರ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಪೂಜೆ ಮಾಡುವ ನೈತಿಕತೆ ಇಲ್ಲವೇ ಇಲ್ಲ ನಾನು ಅದು ಎದೆ ಮುಟ್ಟಿ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ನಾವು ಪೂಜೆ ಮಾಡೋದಾದ್ರೆ ಅವರ ತತ್ವವನ್ನು ಕೂಡ ನಾವು ಮೈಗೂಡಿಸಿಕೊಳ್ಬೇಕು ಶಿರಡಿ ಸಾಯಿಬಾಬಾನ ಒಂದು ಭಕ್ತಿ ಅಥವಾ ಏನು ಪೂಜೆ ಮಾಡ್ತೇವ ಅವರ ತತ್ವವನ್ನು ಕೂಡ ಮೈಗೂಡಿಸಿಕೊಳ್ಬೇಕು ದೇವಸ್ಥಾನದಲ್ಲಿ ಶಿರಡಿ ಸಾಯಿಬಾಬಾಗೆ ಅಥವಾ ಏನು ಕೊಡುವುದು ದೇವಸ್ಥಾನ ಕಟ್ಟುವುದು ಹೊರಗಡೆ ಬಂದು ಬೇರೆನೇ ಮಾತಾಡುವಂಥದ್ದು ಇದು ಖಂಡಿತವಾಗಿ ಇವರಿಗೆ ನೈತಿಕತೆ ಇಲ್ಲ ಅಂತ ಹೇಳಿಕೊಂಡು ಇನ್ನಾದರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇವರು ನಮ್ಮ ಅಂಚನರವರು ಹೇಳಿದಾಗೆ ಬಹಳ ಖುಷಿಯಾಗ್ತದೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಪ್ರಕಾರನೇ ನಾವು ಇಲ್ಲಿ ಒಟ್ಟಿಗೆ ಸೇರಿದ್ದೇವೆ ನಾನು ಪಂಚಾಯತಲ್ಲಿ ಜನರ ಅವರುಗಳನ್ನು ತೆಗೆದುಕೊಂಡು ಕೂಡಲೇ ಅರ್ಜೆಂಟ್ ಸೈನ್ ಹಾಕಿಕೊಂಡು ಕೂಡಲೇ ಈ ಸಭೆಗೆ ಬರಬೇಕಂತ ತುರ್ತಾಗಿ ಸ್ವಲ್ಪ ಲೇಟಾಯಿತು ನಮ್ಮನ್ನು ಸಮಯ ಆಶಿಸ್ತೇನೆ ಆ ದೀಪ ಬೆಳಗಿಸುವಾಗ ನಾನು ಇರಲಿಲ್ಲ ಆದರೂ ಕೂಡ ನನಗೆ ತುಂಬ ಇವತ್ತು ಬಂದ ನಂತರ ಖುಷಿಯಾಯಿತು ಇವತ್ತು ಜಿಲ್ಲಾಧ್ಯಕ್ಷರು ದೀಪ ಫಿಲ್ಲರ್ ಅವರು ಮೋನಾಕ ಅವರು ಆಂಚಂದ್ ಅವರು ದಿನೇಶ್ ಕುಂಪಲ್ ನನ್ನ ಮಿತ್ರರು ಎಲ್ಲರೂ ಸೇರಿ ಈ ಹಿಂದುಳಿದ ವರ್ಗದ ಒಂದು ಕಮಿಟಿಯನ್ನು ಪ್ರತಿ ಗ್ರಾಮದಲ್ಲಿ ಮಾಡಬೇಕು ಯಾಕಂದರೆ ನಾನು ಅಲ್ಪಸಂಖ್ಯಾತರ ಕೆಲವೊಂದು ಈ ಲೋನು ಆಗಿರ್ಬೋದು ವ್ಯಾಪಾರ ಇದು ಹಿಂದುಳಿದ ವರ್ಗದವ್ರ ಹತ್ರ ನನ್ನ ಹತ್ರ ಕೇಳ್ತಿದ್ರು ನಾನು ಅವರಿಗೆ ಊರ್ವಷ್ಟರಲ್ಲಿ ರೇಡಿಯೋ ಬರ್ತು ಆಗ ನನಗೆ ಹೇಗೆ ಗೊತ್ತಾಯ್ತು ಅಂದರೆ ಆಗ ನಮ್ಮ ಅಲ್ಪಸಂಖ್ಯಾತ ಆಫೀಸ್ ಅಲ್ಲಿತ್ತು ಆಗ ನಾನು ಅಲ್ಲಿ ಹೋಗಿ ಇಂಟ್ರೆಸ್ಟಲ್ಲಿ ಕೇಳಿದೆ ಹಿಂದುಳಿದ ವರ್ಗದವ್ರಿಗೆ ಎಂಥ ಸೌಲಭ್ಯ ಉಂಟಾರೆ ಅಲ್ಲಿ ಆಫೀಸರ್ ಹತ್ರ ಕೇಳಿ ಕೆಲವು ನನ್ನ ಆತ್ಮೀಯರು ಹಿಂದುಳಿದ ವರ್ಗದವರಿಗೆ ನಾನು ಹೇಳ್ತಿದ್ದೆ ಈಗ ನನಗೆ ಖುಷಿಯಾಗ್ತದೆ ಉಳ್ಳಾಲ ಬ್ಲಾಕಲ್ಲಿ ಪ್ರಥಮ ಬಾರಿ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಿದ ನನಗೆ ಖುಷಿಯಾಯಿತು ಇನ್ನು ಮುಂದೆ ಕೂಡ ಈ ಹಿಂದುಳಿದ ವರ್ಗ ಘಟಕ ಬಲಿಷ್ಠವಾಗಲಿ ಎಲ್ಲರಿಗೆ ಪ್ರತಿಯೊಂದು ಮನೆಗೆ ಹಿಂದುಳಿದ ವರ್ಗದವರಿಗೆ ಇದರ ಸದುಪಯೋಗ ಸಿಗಲಿ ಅಂತ ನಾನು ಆಶಿಸ್ತೇನೆ ಇವತ್ತು ನಮ್ಮ ಮಾಸ್ಟರ್ ಅವರು ತುಂಬ ಹೇಳಿದರು ಎಲ್ಲ ಲೀಡರ್ಸ್ ಅವರು ಅವರ ಬಗ್ಗೆ ಚಿಂತನೆ ಹೇಳಿದರು ಒಂದು 4 ಪಿಲ್ಲರ್ ಹಾಕಿದ್ದಾರೆ ಇದನ್ನು ನಾವು ಫಾಲೋಅಪ್ ಮಾಡೋದೇ ಇವತ್ತು ಸರ್ಕಾರ ಯಾವುದೇ ಇರಲಿ ನಾವು ಅದನ್ನು ಫಾಲೋಅಪ್ ಮಾಡಬೇಕು ಹಿಂದುಳಿದವ್ರಿಗೆ ನಾವು ಹಿಂದುಳಿದವ್ರ ಕಮಿಟಿ ಮಾಡಿ ಅದನ್ನು ಫಾಲೋಅಪ್ ಮಾಡಿದರೆ ಮಾತ್ರ ಅದು ಮುಂದೆ ಕೊಂಡೋಗಲಿ ಆಗ್ತದೆ ಇವತ್ತು ಪಂಚಾಯತಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಾನು ಹಿಂದೂ ರುದ್ರಭೂಮಿ ಕಮಿಟಿ ಮಾಡಿದೆ ಆ ಹಿಂದೂ ರುದ್ರಭೂಮಿ ಕಮಿಟಿ ಮಾಡುವಾಗ BJPಯ ಕೆಲವು ಕಿಡಿಗೇಡಿಗಳು ಅಲ್ಲಿ ಹೇಳಿದರು ಆ ಕಮಿಟಿಯಲ್ಲಿ ಕ್ರಿಶ್ಚಿಯನ್ ಯಾಕೆ ಆ ಕಮಿಟಿಯಲ್ಲಿ ಮುಸ್ಲಿಂ ಯಾಕೆ ಅಂತ ಅದಕ್ಕೆ ನಾನು ಉತ್ತರ ಕೊಟ್ಟೆ ಪಂಚಾಯತ್ ಅಧ್ಯಕ್ಷ ಯಾವ ಜಾತಿನ ಆಗಿರ್ಬೋದು ಸರ್ಕಾರದ ಸುತ್ತಲ ಪ್ರಕಾರ ಆ ಯಾವುದೂ ಇರಲಿ ಹಿಂದೂ ಆಗಲಿ ಯಾವ ಕಮಿಟಿ ಆಗಿರಲಿ ಅಲ್ಲಿ ಸಿಗುವ ಅವರವರ ಆದ್ಯತೆವರೆಗೆ ಅವರಿಗೆ ಸಿಗುವ ಸೌಲಭ್ಯವನ್ನು ಆ ಯಾವ ಜಾತಿ ಅಧ್ಯಕ್ಷ ಆಗಿರ್ಬೋದು ಅವರಿಗೆ ಸಿಗುವ ಹಾಗೆ ಅವರ ಪ್ರಯತ್ನವನ್ನು ಮಾಡಬೇಕಂತ ನಾನು ಹೇಳ್ತೇನೆ ಅದೇ ಥರ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಗೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಮುಖಂಡರಿಗೂ ನಾನು ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಜಯಂತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ವರ್ಷದ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಾಯಕರು ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಎಲ್ಲ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ ನಮ್ಮ ರಾಘವ ಮಾಸ್ಟರ್ ಆಗಲಿ ನಮ್ಮ ಸತೀಶ್ ಉಳ್ಳಲ್ ಆಗಲಿ ದಿನೇಶ್ ಕುಂಪಲ ನಮ್ಮ ವಿಶ್ವಾಸ್ ಕುಮಾರ್ ದಾಸ್ ಎಲ್ಲ ವಿಚಾರವನ್ನ ಹೇಳಿದ್ದಾರೆ ಅವರ ಈ ತತ್ವವನ್ನ ನಾವು ಮೈಗೂಡಿಸಿಕೊಂಡು ಹೋಗುವಂತ ವ್ಯವಸ್ಥೆ ಆಗಬೇಕಾಗಿದೆ ನಾವು ಯಾರು ದೇವರನ್ನು ಕಾಣಲಿಲ್ಲ ದೇವರ ರೂಪದಲ್ಲಿ ನಾರಾಯಣ ಗುರುಗಳನ್ನ ನಾವು ಕಾಣ್ತಾ ಇದ್ದೇವೆ ನಾವು ಹಿಂದುಳಿದವರು ಈ ನಾರಾಯಣ ಗುರುಗಳ ಈ ಒಂದು ತತ್ವ ಪಾಲನೆಯಿಂದ ಸ್ವಲ್ಪ ಮುಂದೆ ಬಂದಿದ್ದೇವೆ ಇನ್ನೂ ಮುಂದುವರಿಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನು ನಮ್ಮ ಏನು ನಾರಾಯಣ ಗುರುಗಳ ಯೂನಿವರ್ಸಿಟಿಯಲ್ಲಿ ಏನು ಪುರುಷೋತ್ತಮ ಅಂಚಂದ್ರವರು ಹೇಳಿದ್ದಾರೆ ಈ ಬಗ್ಗೆ ನಾವು ಎಲ್ಲ ನಮ್ಮ ಈ ಬ್ಲಾಕಿನಲ್ಲಿ ಕೂತ್ಕೊಂಡು ಈ ಬಗ್ಗೆ ಚರ್ಚಿಸಿ ಈ ಬಗ್ಗೆ ನಾವು DC ಅವರಿಗೆ ಮನವಿ ಮಾಡುವ ಅಂತ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ನಮ್ಮ ಅಧ್ಯಕ್ಷರಿಗೆ ಸಹ ಈ ನಮ್ಮೊಟ್ಟಿಗೆ ಸೇರಿಕೊಂಡು ಈ ಬಗ್ಗೆ ನಾವು ಕಾರ್ಯ ಮಾಡುವ ಅಂತ ಹೇಳ್ತಾ ನನ್ನ ಎರಡನ್ನ ಮಾತನ್ನ ಇಲ್ಲಿ ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾಗಿ ನೆಚ್ಚಿನ ಹಿರಿಯರು ಮಸ್ತ್ ವಿಚಾರ ಕೂಡ ಪಂಡೇರು ಸ್ವಾಮಿಲ್ ಬಗ್ಗೆ ಕೂಡ ಯಾರು ನಮ್ಮ ಈ ಗುರು ನಾರಾಯಣ ಗುರು ಸ್ವಾಮಿಲಿನ ಒಂದು ಆದರ್ಶ ಪಾಲನೆ ಮತ್ತು ಒಂದು ಇತ್ತೀನ ಹೆಚ್ಚಿನ ಒಂದು ಸಂಸ್ಥೆಡೆ ಕಲಿತು ಬೊಲಿದಿನ ನಾರಾಯಣ ಗುರು ಸಂಸ್ಥೆ ಅಂಚ ನಾರಾಯಣ ಗುರು ಶಾಲೆ
चलता संस्थे बोलिए अच्छा गुरुकुल विचार मस्त ही बे एंकली शाले उपनगर मस्त बोधने पूरा आदि अंज कवे रीति विचार मस्त बे ना रेड विचार मिस मकोजी पंड दुपुर टैक्स विचार बर्तने विचार अट्ठे कुड़ोजी पंड जाति तक मुंडी हकीची ಒಂದೇ ಒಂದೇ ರಂಜ ಒಂದು ಕಾಲದಲ್ಲಿ ಮುಂಡಾಸ್ ಕಟ್ಟುವ ವಿಚಾರಡಿ ಮನಕ್ಕೆ ಒಂದು ಸಂಪನ್ಮೂಲ ವ್ಯಕ್ತಿ ಬತ್ತದು ಇನ್ನಿತ ಬಗ್ಗೆ ಒಂಜಿ ಗಂಟೆ ಕ್ಲಾಸ್ ಬಂತಾರೆ ಅವು ದಾಯಿಗೆ ಕಟ್ಟರೆ ಬಿಡೊಂದಿತ್ತು ಜೇರು ಬೊಕ್ಕ ಅವು ಆಯ್ತ ಪರಿಣಾಮದ ದಾತ ದಯಪಂಡ ಒಂಜಿ ಮದಿಮೇಡು ಆ ಮದಿಮೆ ಮುಂಡಾಸ್ ಕಟ್ಟಿನ ಮಂಟಪಕ ಪೊಗ್ಗುದಾಯನ ತೀರ್ಥ ಪಾರದ ಹಾಕದಿನ ಸನ್ನಿವೇಶ ನಡೆದಿದ್ದು ಪಂತಿನ ಒಂಜಿ ವಿಚಾರ ನಮಗೆ ನೆನಪಾಯ್ತದೆ ಒಂಜಿ ವಿಚಾರ ರಟ್ನೇದ ವಿಚಾರ ಆದ್ರೆ ಈ ವಿಧವೆಯನ್ನ ಬಗ್ಗೆ ಒಂಚೂರು ಭಾರಿ ಒಂದು ಅನುಕಂಪ ಇತ್ತಿನ ಒಂದು ವ್ಯಕ್ತಿ ಸೊ ಕಂಡನೆ ಸಹಿತ ಬೊಕ್ಕ ಅಕ್ಲೆಗೆ ದಾಲ ಗತಿ ಬೊಕ್ಕ ಅಕ್ಲಂಜಿ ಸಮಾಜದ ಮುಖ್ಯವಾಹಿಗಳಿದ್ದೆ ಬಿದೈ ರಟ್ಟು ನಂಚಿನ ಒಂದು ಪರಿಸ್ಥಿತಿ ಅಪಗದ ಕಾಲ ನಡೆತಂದಿತ್ತು ಸೊ ಅಕ್ಲೆ ಅಂಚಿನ ಒಂದು ವಿಭಾಗದ ಸೇರಿದ ನಂಚಿನ ಜನ ಮಹಿಳೆಯರಿಗೆ ಆದ್ರೆ ಅತೀವವಾಹಿ ನಂಚಿನ ಒಂದು ಕಾಲೇಜು ತೋಪು ಅಂದಿತ್ತಿರು ಬಹುಶಃ ರೀಸೆಂಟ್ ಇಂಚಪ್ಪ ಒಂದು ನಮ್ಮ ಪೂಜಾರು ನಾಯಕರ ಆ ವಿಚಾರವಾದ ಒಂದು ಚಿಂತನೆ ಮತ್ತದ್ದು ಕುದ್ರೋಳಿ ದೇವಸ್ಥಾನ ಒಂಜಿ ವಿಧವೆಯರಿಗೆ ಒಂದು ಪೂಜೆ ಮಲ್ಪನಂಚಿನ ಒಂದು ವ್ಯವಸ್ಥೆ ಅಥವಾ ಅಕಲೊಂದು ತೀರ್ಥ ಕೊರಪಿನಂಚಿನ ಒಂದು ವ್ಯವಸ್ಥೆ ಒಂದು ಕ್ರಾಂತಿಕಾರಿ ಆಯ್ನಂಚಿನ ಒಂದು ಬದಲಾವಣೆಯನ್ನು ಕಂತಿನಂಚಿನ ಒಂದು ಜನಾರ್ದನ್ ಪೂಜಾರ್ಲು ಖಂಡಿತವಾದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಡು ಅವತ್ತಂದೆ ಎಂಕ್ಲೆ ಶಾಲೆ ಉಪ್ಪನಿಗೆ ಎಂಕ್ಲೆಗೆ ಸ್ವಾಮಿಗಳ ಬಗ್ಗೆ ಕಲ್ಪಾದಿ ನಂಚಿನ ವಿಚಾರದ ಅದನ್ಪಡ ಎಂಕ ಇತ್ತೆಗಳ ನೆನಪುಡು ಒಂಜಿ ಮಲ್ಲ ಒಂಜಿ ವ್ಯಕ್ತಿ ಬತ್ತದೆ ಪಂತಿನಿ ಅರೆನ ಸಂ ಅರೆನ ಸಿದ್ಧಾಂತ ಎಂಚೆತ್ತಿನ ಪಂಡಗೆ ಈ ಸಮಾಜ ಕೆಡುವುದು ದುರ್ಜನರ ದುಷ್ಕೃತ್ಯದಿಂದಲ್ಲ ಸಜ್ಜನರ ಮೌನದಿಂದ ಅಂದ್ಬಿಟ್ಟು ಪಂಡ ಅಕಲ್ ದುಷ್ಕೃತ್ಯ ಮಲ್ಪನಾಗಿ ಮಲ್ತೊಂದು ಇಪ್ಪರೆ ನಮ್ಮ ಸಜ್ಜನರೇ ನಮ್ಮ ಮಣಿಪಂದೆ ಕುಲ್ಲಿಯಡಂಡದೆ ಈ ಒಂದು ಕ್ರೌರ್ಯ ಬೊಕ್ಕಲ ಜಾಸ್ತಿ ಆಗ್ಬೋದು ಆಂಡ ಐತ ವಿರುದ್ಧ ನಮ್ಮ ಲಕ್ಕದ ಉಂತೋಡು ಜನಕ್ಕೆ ಅಂದಿತ ಬಗ್ಗೆ ಒಂಜಿ ಅವೇರ್ನೆಸ್ ಕೊರಡು ಕಂಪಿನ ಒಂಜಿ ವಿಚಾರವನ್ನು ನಾರಾಯಣ ಗುರುಕುಲ ಎಂಕ್ಲೆಗೆ ಬಂದು ಕೊಡ್ತೇವೆ ಬೊಕ್ಕೊಂಜಿ ಮುಖ್ಯವಾದ ವಿಚಾರ ನಾರಾಯಣ ಗುರುಕುಲು ಧರ್ಮ ಪ್ರಚಾರಕರತ್ತೆ ದಯ ಮಲ್ತಿದ್ದೆ ಮಾತಿಲ್ಲ ತರಡಿದೀವರು ಧರ್ಮ ಪ್ರಚಾರಕರತ್ತೆ ಆರು ಮನುಷ್ಯತ್ವ ತತ್ವದ ಪ್ರಚಾರಕರು ಮನು ಪಂದ ಮಾನವೀಯತೆದ ಪ್ರಚಾರಕರು ಯಾರು ಸೊ ಅವೊಂದು ಎರಡು ವಿಚಾರ ಎಂಕ್ಲ ಏಪಲ್ಲ ಶಾಲೆ ಇಟ್ಟಿನಾಗ ಬಂದು ಕೊರಲಿಕ್ಕಿರು ಇನ್ನೊಂದು ಜಸ್ಟ್ ಮಿಸ್ ಆದಿತ್ತು ನಾ ಒಂಚೂರು ಪಂಕ ಅಂತ ಬಂದಿದೆ ಅವಕಾಶ ಕೊರಲಿಕ್ಕೆ ಧನ್ಯವಾದ ಸ್ವಾಮಿನೇನಿ ಜನ್ಮದಿನಾಚರಣೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಾತಿರಗಳ ತರದಗ್ಗ ಒಂದು ಅಂತಿಮ ಬ್ರಹ್ಮಸಿಂಹ ನಾರಾಯಣ ಗುರು ತರದಗ್ಗ ಒಂದು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ ಒಂಜಿಮೇಟ್ ದರ್ಗಾ ಚರ್ಚಿ ಸೋಮೇಶ್ವರ ದೇವಸ್ಥಾನ ಇಂಚಾಯ್ತೆ ಮೇರೆ ನಮ್ಮ ಹಿರಿಯರು ಪಂಡೇರು ನಮ್ಮ ಹಿಂದುಳು ದರ್ಗಾ ಒಗ್ಗಟ್ಟು ಅವಳು ಬಂದು ಇತ್ತೆ ಎಂಕುಳಿದೆ ಒಗ್ಗಟ್ಟು ಮತ್ತು ಭಾರಿ ಪ್ರಯತ್ನ ಬರೋದಿಲ್ಲ ಆಂಡ ಎಂಕುಳು ಏತು ಪ್ರಯತ್ನ ಬರಬ ಆತೆ ಒಂದೆ ನೀಚ ಶಕ್ತಿ ಇಲ್ಲ ಬೆಳಂದುಳ್ಳೇರು ಯಾನ್ ದಯ ಇಂಜಿ ಪಂಡ್ ಮಂಡ ಇತ್ತೆ ವಾಟ್ಸಪ್ ನಿಕ್ಲೆ ಕೂಡ ತೂತರದ ಅದನ್ನು ಕಾಂಗ್ರೆಸ್ ಹಾಕಿತ್ತೆ ಎಂಕುಳು ಎಕಡೆ ಆರು ಇಂಜಿ ಪಂಡೇರು ಈ ಬ್ರಹ್ಮಶ್ರೀ ನಾರಾಯಣ ತತ್ವನು ಕಾಂಗ್ರೆಸ್ ಪಕ್ಷ ಎಡ್ಡೆ ನೆಟ್ಟಿ ನಡಕೊಂದು ನಡಕೊಂದುಕೊಂಡಾಗ ನಂಗೆ ಇದು ಬ್ರಹ್ಮಶ್ರೀ ನಾರಾಯಣ ಗುರು ತತ್ವನೇ ನಮ್ಮ ಮಾಜಿ ಸಚಿವರೇನ ನಮ್ಮ ಶಾಸಕರೇನ ಯುಟಿ ಕಾದರು ಒಂಜೇ ಜಾತಿ ಒಂಜೇ ತತ್ವ ಒಂಜೇ ಮತ ಬಂದದ್ದು ಆ ಹೆಂಗೆ ನಡೆದು ಹೋಗಿದ್ರು ಆಮೇಲೆ ಎಂಕ್ಲಿಗೆ ಬೆದರಿಕೆ ಬರೋದು ಇಂದುಳು ಜಾಗ್ರತೆ ಮಾಡಿಕೊಡು ಕಾಂಗ್ರೆಸ್ ಅಕ್ಕನೊಟ್ಟಿಗೆ ಹೋಗ್ಬೇಕು ಜಾಗ್ರತೆ ಮಾಡಿಕೊಡು ಬಂದು ಎಂಕ್ಲಿಗೆಲ್ಲ ವಾಟ್ಸಪ್ ಬೆದರಿಕೆ ಬರೋದು ದಾವಣ ಎಂಕ್ಳು ಒಗ್ಗಟ್ಟು ಮಾಡ್ತಾರೆ ಪ್ರಯತ್ನ ಬರೋದು ಅವಾಗ ಎಂಕ್ಲಿಗೆ ದಿನ ದಿನ ಮೆಸೇಜ್ ಬರೋದು ಬಿ ಜೆ ಪಿ ದಾಖಲು ಯಾನಕ್ಕೆ ಸವಾಲು ಪಾಡುವೆ ಯಾನ ಸವಾಲು ಇಂಚೆ ಪಾಡುವೆ ಬಂಡ ಎಂಕುಳ ಆರ್ನೊಟ್ಟಿಗೆ ಪೂಜ ಈ ನಿಜವಾದ ಈ ಜಾಗ ಎಂಕುಳು ಪಾತ್ರೆ ಬಟ್ಟಿ ದಯಪಂಡ ನನ್ನ ಪವಿತ್ರವಾದ ಜಾಗ ಈ ನಾರಾಯಣ ಪವಿತ್ರ ನಮ್ಮ ದಿನಾಚರಣೆ ಮುಂದೆ ಅನ್ಕೊಂಡು ಎಂಕುಳು ಎಂಚೆ ಅಂಕುಳು ಏನು ಪಣ್ಣೊಂದಿಲ್ಲ ಬಂಡ ಎಂಕುಳು ಕಾದನ್ನ ಎನ್ನ ಎಂಕಲ ಕಾದರ ಬಂದು ತಿಗರೆ ಬಿಡುದು ಬಂದಿರ ಎಂಕ್ಳು ಧೈರ್ಯ ಉಂಟು ಎಂಕುಳು ಕೋಡಿಯರ್ನ ಈ ಅತ್ಯಾಚಾರ ಮಂತಿನ ಮೊಬೈಲ್ ವಿಧಾನಸೌಧದಲ್ಲಿ ಮೊಬೈಲ್ ತುಂಬಿನಕ್ಕಲ್ಲ ಹಕ್ಕನ ಬಿರೋಡೆ ಎಮ್ ಎನ್ ಮಿನಿಸ್ಟರ್ ಪೋಡಂದು ಎಂಕುಳು ಸವಾಲು ಪಾಡೋದಿಲ್ಲ ಅಂದ್ರೆ ನಮ್ಮ ಆಯ್ನಾದ ಸಂಘಟನೆಗೆ ಎಂಕ್ಳು ಮಸ್ತ್ ಶಕ್ತಿ ಬರೋಡ ಅಂಡ ಈ ಹಿಂದೂ ಸಂಘಟನೆಗೆ ಕೆಲವು ಅಡೆತಡೆ ಮಾತ್ರ ಉಂಟು ಮುಂದಿತ್ತೆ ನಮ್ಮ ಹಿಂದೂ ಯಾನು ಸಾರಡ ಅಂಬೇಡ್ಕರ್ ಹೊಣಂತೆ ಅಂದ್ರೆ ನಮ್ಮ ಸಂಘಟನೆ ಅಲ್ಲಿ ಅಲ್ಲಿ ಹಿಡಿದ್ರ ಸಂಘಟನೆ ಹೆಚ್ಚಿ ವಾರ್ಡ್ಗೋರ ಸಂಘಟನೆ ಹೆಚ್ಚಿ ಈ ಸಂಘಟನೆ ನಮ್ಮನ್ನು ನೇಕು ದುಂಬೆ ಮಾಡ್ಕೊಡ್ತೀನಿ ನಮ್ಮ ಎಡ್ಡೆ ಕೆಲಸ ಮಂತೀರು ನಮ್ಮ ಶಾಸಕರ ಮೂಲ ಭಾರ ಎಡ್ಡೆ ಕೆಲಸ ಮಂತೀರು ನಮ್ಮ ಸಂಘಟನೆ ಮಂತಿದೆ ನಂಗೆ ಐಟು ಮಸ್ತ್ ಹಿನ್ನಡೆ ಅವನು ಆ ಸಂಘಟನೆ ಸ್ಟ್ರಾಂಗ್ ಮಂತ್ರ ಮಾತ್ರ ಆ ದುಷ್ಟ ಸಂಘಟನೆ ನಂಗೆ ಒಂಚೂರು ಪೆಟ್ಟು ಮಂತದತ್ತು ಅಕಳು ಅಪಪ್ರಚಾರ ಮಂತ್ರ ಮಲ್ಲ ಇದೇ ಆರೇ ಕಡ್ಕೊಂಡು ನಮ್ಮ ದಿನಸಿರಿ ಅಕಳು ಧರ್ಮದ ಬಗ್ಗೆ ಬೋಧನೆ ಮೇಲೆ ಸ್ಟೇಜ್ ಮೈದಾನ ಹುಡುಗರ ಮಂತ್ರ ಹಿಂದೂ ಧರ್ಮದ ಬಗ್ಗೆ ಬರ್ತಿರು
निजान हिंदू धर्म या साधारण साले ग्राम चवड़ी मंदिर हईक दिवंगत भुजंगण दिवंगत बाबा बेले मंदिर मेबर आदित्य अपग इंकते वर्ष इवत वर्ष अवल बास इन जगह कुलना ब्रह्मश्री नारायण रैल को पोंपा अंदी बास जन ऐसी नेपी रैल कोन आर मनुष्य नेता बे मस्त पात्र आचार विचार संस्कृति पकड़ प्रीति मन पक जाति मत पात्र अतन जपेरन बटर के जाति होना इतने पातिरी जाति गोतना सरी जीवन जाति गोता अपगार जात पंडे यान जाति पंड ऐन दूदे अर्थ आती नान पन्न अर्थ आवा ऐन पात्र जाति अर्थ आती पन्ड निजवाद पन्े अर्थ आवा अंजन अर्थ पंड जाति पंड वंजे बंद मनुष्य पंड वंजे बंद आ ना तत्व अव या साले साधारण मुफ वर्ष आव अंदाज अव दादा इंका ज्ञान पुरीयर दादा इंदू नटने अंज ये शक्ति बरना मतर निकलते बेसा गटे मित मित लीडर ना तीर्त अल्द ऊर अंत शक्ति बरक आनते पावे उंजी वर इंकल्ला बिल्वास इलाटे बोंद निजा पे जाति सीमित वर्द आना हिंदू वर्ग सटिंग पड़े इंजीन लीडर आगे बरक अटे मुट मु क्रिमिनल मंडे निजवाद करेक्ट आलोचने इतने सरकार आशन मेरा जीवन अब मेरा मंत्रे मुकल उन्ते मुकल गवर्नमेंट मुकल प्रतिभा तूल मन हिंदू इलाटे तुरा अब ना जान पी नम मेरा तूरा अंज बुरा अभी नम इन अखिल अर्थ पड़ा शक्ति नम मंतीज अभी मतरे तर तक वो इंत यह स्वामी अखिल ना ऐत नीच शक्ति उल्ले अखिल सर्वशक्ति बुद्धि ज्ञान होराट अंजन इंकल शक्ति होराट पड़े इन नम यह नारायण गुरु नूरा इपत् वर्ष नम यह आचार्य मंत्र मेरे निजवाद मेरे अद्भुत व्यक्ति वो देवेर अंश वो देवेर दूत आ सदर्भ तैयार दाद पंड देश आ सदर्भ मेरे एल्प वर्ष सार्थ एन मंत मेरे विषय देश पुटू नम केरल पुट राज्य पुटू एल्प वर्ष मित्र आ ना जीवमान इजी देश अस्पृश्यते पिड़कोली अस्पृश्यते शाप लंका देश मल शापण अस्पृश्यते नेता विरुद्ध ओट मंत आरे अरे जीव बेद आ सदर्भ आ सदर्भ अंत अंच महिल वारी मल देश देश आर आई गुण आर चरत्र पड़ीते चरत्र आर चरत्र कथे इत जन राघवण्यम बेरे अध्यक्ष अंजे सदस्य अंजे मत मार बोलते कथे हत नम युगत घटने सत्य घटने निज जीवन आई नारी मल मेरे आर मंत्र कलस भय मुट पड़ना सर इन करेक्ट इडी का भय मुट पड़ना आर मंत्र कलस आत विषय देश नम देश भारतीय भारत देश जातीत इडी जगत इंचिन हिंदू मुस्लिम कैसे देश इतना अद्भुत देश नम भारत देश अनेक जाति अनेक भाषे अनेक धर्म मत इतना देश 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 दुम सुलभजी ने भारत अस्त आना मेरा वंदे जाति वंदे मत वंदे धर्म निजवाद नम भारत जाति देश भारी मल्ला सदेश ओ नम मेरना निजवाद
आर इंच सदेश इतना ना स्वाभिमान नेमदी सामरस्य बदको इतना मेल तत्व आदर्श मंत्र नम का बारी पाते नम जीवन अलवेश देश मण भारी पवर उ शक्ति उ जातिया देश ऐन नमदे जाति पोर्स नम देश आलिक देश मेकल इन तोर नम इन पंद्रने बीजेपी इन नैक् देश पंद्रने देश स्वाभिमान बदकू जन ब्रिटिशर इन वर्ष बदकू आलिए नं स्वाभिमान जीवन माता जाति दर सहित वा जाति निजेबा मेकल स्वाभिमान बदक नम बीजेपी दिन जन दिन जैल ओत मल वाजपेयी मल दिन जैल ओत सर मेकल नम नम होराट इत देश देश रक्षण मंत्री नम कांग्रेस पक्ष बलिष्ठव ऐटा नम हिंदु वर्ग हिंदू सामरस्य नम उपश्यते उदर्भ तैयारे ऐन वर्ष मेकल बीजेपी केंद्र आलिके मंत्री मेकल दादा मंत्री नम देश मंत्र आलविके नम देश मंत्र आलविके नम जाति देश मेल हिंदुत्व बेदे साध्य हिंदू देश बनपे हिंदू नम मेकल भ्रष्टाचार अत्रोण बनपे अास् बदको देश भूमि जास्त बदको अगर बाल्विके बारी कमी बैक आत्व अंचा पड़ा मुंदी दिन नम कांग्रेस पक्ष हिंदू वर्ग ना मल नंक 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 शक्ति जन हिंदू वर्ग ऐसे नम कटोड़ और नमु नम मंगूर विधानसभा क्षेत्र नम अध्यक्ष आगे बारी दैय भक्ति पति ने पति जन कष्ट सुख नमटे सर नम दक्षिण कन्ड जिला कांग्रेस हिंदू वर्ग प्रबल शक्ति कटो नाम अल्प सरकार नंक नम कांग्रेस पक्ष हिंदू वर्ग शक्ति कमी उ नम पंत्र खंडित मुझे देश सामरस्य बदक नम स्वाभिमान बदक कांग्रेस पक्ष राज्य नेता उपड़ अंजे नम नारायण वे जाति वे मत वे धर्म नम नम जीवन आलोच नम वे सीर सेर नम पक्ष कट मेल नम गमी नारायण ने नम हनुमत मुस्लिम समाज नारायण सोक तिरपत बरिया अंजने कार्यक्रम मित्र विश्वास दास ब्लॉक अध्यक्ष दीपक निलोड़ अध्यक्ष मार्गदर्शन इनके कार्यक्रम बरिंजी व्यवस्थित वर्षोक नई दिन महतरे अंजय पात्र धन्यवाद कार्यक्रम।